ನಮಸ್ಕಾರ ಇವತ್ ನಮಸ್ಕಾರ ಇವತ್ತಿನ ಪಾಡ್ಕಾಸ್ಟ್ ಇವತ್ತಿನ ಪಾಡ್ಕಾಸ್ಟ್ ಟಾಪಿಕ್ ಏನಾಗಿರುತ್ತೆ ಕಂಪ್ಲೀಟ್ ಸೆಲ್ಫ್ ಕೇರ್ ಗೈಡ್ ಸಂಪೂರ್ಣ ತೃಪ್ತಿಯೊಂದಿಗೆ ನಾವು ಹೇಗೆ ಬದುಕುವುದು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇರ್ತೀನಿ ಹಾಗೂ ಪಾಡ್ಕಾಸ್ಟ್ ಅಂದ್ರೆ ನೀವು ಕೇಳ್ತಾ ಇರ್ತೀರಾ ಈ ಆಡಿಯೋದಲ್ಲಿ ನೀವು ಜಸ್ಟ್ ಕೇಳ್ತಾ ಇರ್ತೀರಾ ಈ ಆಡಿಯೋ ಕ್ಲಿಪ್ ಡೆಡಿಕೇಟ್ ಆಗಿರೋದೇ ಒಳ್ಳೆಯ ಲಿಸ್ನಿಂಗ್ ಸ್ಕಿಲ್ನ ನಾವು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಹಾಗೂ ಎಫೆಕ್ಟಿವ್ ಆಗಿರುತ್ತೆ ನೀವು ಕೇಳುವ ವಿಚಾರ ಇದರಲ್ಲಿ ಏಕೆಂದ್ರೆ ಇದು ಪ್ರೊಲಾಂಗ್ಡ್ ಆಗಿರುತ್ತೆ ಅಂದ್ರೆ ಮೂವತ್ತು ನಿಮಿಷದ ಆಡಿಯೋ ಕ್ಲಿಪ್ ಆಗಿರುತ್ತೆ ಇದು ಅದರಿಂದ ನಿಮ್ಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಸೊ ಇಲ್ಲಿ ಯಾವುದಾದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಿರ್ತೀವಿ ಯೂಟ್ಯೂಬ್ ಚಾನೆಲ್ನಲ್ಲಿ ಸೈಕಾಲಜಿ ವಿಚಾರ ನನ್ನ ಹೆಸರು ಸುನೀತಾ ರಾಣಿ ಸೈಕಾಲಜಿಸ್ಟ್ ಅಂತ ಹಾಗೂ ನನ್ನ ಪ್ರೊಫೆಷನ್ ಬಂದು ಕೌನ್ಸಿಲಿಂಗ್ ಆಗಿರುತ್ತೆ ನಿಮ್ಗೆ ಏನಾದ್ರೂ ಕೌನ್ಸಿಲಿಂಗ್ ಬೇಕಿದೆ ಇಂಡಿವಿಜುವಲ್ ಆಗಿ ಹೆಲ್ಪ್ ಬೇಕಿದೆ ಅಂದರೆ ಒಂದು ಫೋನ್ ಮುಖಾಂತರ ನೀವು ಪಡಿಬಹುದು ಅಥವಾ ಅಪಾಯಿಂಟ್ಮೆಂಟ್ ತಗೋಬೇಕಾಗುತ್ತೆ ಯಾವುದೇ ಆಗಿರಲಿ ಅಥವಾ ಆಫೀಸ್ಗೆ ಬಂದು ನೀವು ತಗೋಬಹುದು ನಾನು ಡಿಸ್ಕ್ರಿಪ್ಷನ್ನಲ್ಲಿ ನಂಬರ್ನ ಕೊಟ್ಟಿರ್ತೀನಿ ಆ ನಂಬರ್ಗೆ ಕಾಲ್ ಮಾಡಿ ನೀವು ನ ಯಾವ ಯಾವ ರೀತಿ ನಿಮಗೆ ಅನುಕೂಲ ಆಗುತ್ತೆ ಪಡೆಯಬಹುದು ಸೊ ಎಲ್ಲಿ ಆಫೀಸ್ ಬರುತ್ತೆ ಅಂತ ಕೇಳ್ತಾನೆ ಇರ್ತಾರೆ ಬೆಂಗಳೂರಿನಲ್ಲಿರೋದು ಆಫೀಸ್ ಸೊ ಫಿಕ್ಸ್ ಮಾಡಿ ನಿಮ್ಮ ಟೈಮ್ ಸ್ಲಾಟ್ನ ಚೆಕ್ ಮಾಡಿ ಬನ್ನಿ ಹೆಲ್ಪ್ ಖಂಡಿತವಾಗ್ಲೂ ಆಗುತ್ತೆ ನಾವು ಸಂಪೂರ್ಣವಾಗಿ ಸ್ಯಾಟಿಸ್ಫೈಡ್ ಲೈಫ್ನ ಹೇಗೆ ಪಡೆಯುವುದಿಲ್ಲ ನಮ್ಮ ಜೀವನದಲ್ಲಿ ಅದು ಇಂಪಾರ್ಟೆಂಟ್ ಆಗಿರೋ ವಿಚಾರ ಅದನ್ನೇ ನಾವು ನೆಗ್ಲೆಕ್ಟ್ ಮಾಡಿಬಿಡ್ತೀವಿ ಸೊ ಇಲ್ಲಿ ನಾನು ಎಂಟು ಏರಿಯಾಸ್ ನಮ್ಮ ಲೈಫ್ನಲ್ಲಿ ಎಂಟು ಏರಿಯಾಸ್ ನಮ್ಮ ಜೀವನದಲ್ಲಿ ಎಂಟು ಏರಿಯಾಸ್ ಬಗ್ಗೆ ನಾನು ನಿಮ್ಮ ಹತ್ರ ಇವತ್ತು ಡಿಸ್ಕಸ್ ಮಾಡ್ತಿರ್ತೀನಿ ಸೊ ಪಾಯಿಂಟ್ ನಂಬರ್ ಒನ್ ಏನಾಗಿರುತ್ತೆ ಪಾಯಿಂಟ್ ನಂಬರ್ ಒನ್ ಏರಿಯಾ ಫಿಸಿಕಲ್ ಅಂದರೆ ಭೌತಿಕ ದೈಹಿಕ ಅಂತ ಹೇಳ್ತೀವಿ ಭೌತಿಕ ಮತ್ತು ದೈಹಿಕ ಅಂದರೆ ಫಿಸಿಕಲ್ ಸ್ಟೇಟ್ ಹಾಗೂ ಎರಡನೇ ಏರಿಯಾ ಬಂದು ಭಾವನಾತ್ಮಕ ಅಂದರೆ ಇಮೋಷ್ನಲ್ ಮೂರನೇದು ಸಾಮಾಜಿಕ ನಾಲ್ಕನೇದು ಆಧ್ಯಾತ್ಮಿಕ ಅಂದರೆ ಸ್ಪಿರಿಚುವಲ್ ಐದನೇದು ವೈಯಕ್ತಿಕ ಪರ್ಸನಲ್ ಹಾಗೂ ಆರನೇದು ಸ್ಥಳ ಸ್ಪೇಸ್ ಏಳನೇ ವಿಚಾರ ಏನಾಗುತ್ತೆ ಅಂದರೆ ಹಣಕಾಸು ಫೈನಾನ್ಷಿಯಲ್ ಮ್ಯಾಟರ್ಸ್ ಹಾಗೂ ಎಂಟನೇದು ಕೊನೆಯದು ಕೆಲಸ ಸೊ ಈ ಎಂಟು ಏರಿಯಾಸ್ ಬಗ್ಗೆ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತಿದ್ದೀನಿ ಎಂಟು ಏರಿಯಾಸ್ ನಾವು ಕರೆಕ್ಟಾಗಿ ನಮ್ಮ ಲೈಫ್ ನಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಅದನ್ನ ನಾವು ಕರೆಕ್ಟಾಗಿ ಹ್ಯಾಂಡಲ್ ಮಾಡ್ಕೊಂಡು ವಿ ಆರ್ ಆನ್ ಟ್ರ್ಯಾಕ್ ಅಂತ ಹೇಳ್ತೇನೆ ಸೊ ಎಲ್ಲ ಏರಿಯಾಸ್ ಒಂದೊಂದು ವಿಚಾರ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಪ್ರಕಾರ ಏನು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಸಲ ನೋಡ್ಕೊಳ್ಳಿ ಸೊ ಆನ್ ಆನ್ ದಟ್ ಯು ಹ್ಯಾವ್ ಟು ವರ್ಕ್ ಪಾಯಿಂಟ್ ನಂಬರ್ ಒನ್ ಫಿಸಿಕಲ್ ಅಂದರೆ ಭೌತಿಕ ಮತ್ತು ದೈಹಿಕ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ ಫಿಸಿಕಲ್ ಮ್ಯಾಟರ್ಸ್ನ ನಾವು ಒಂದೊಂದ್ಸಲ ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ ಅಂದರೆ ಅಷ್ಟು ನಾವು ಇಂಪಾರ್ಟೆನ್ಸ್ ಕೊಡೋಕ್ಕೆ ಹೋಗೋದಿಲ್ಲ ಮತ್ತು ತುಂಬ ಒತ್ತಡದ ಲೈಫ್ನ ಲೀಡ್ ಮಾಡ್ತಾ ಹೋಗ್ತೀವಿ ನಮ್ಮ ಮೈಗೆ ಅಂದರೆ ನಮ್ಮ ಬಾಡಿಗೆ ತುಂಬಾ ಪೇನ್ ಆಗ್ತಾ ಇದೆ ಅಂತ ಗೊತ್ತಿದ್ರು ಕೂಡ ಅದನ್ನ ನಾವು ನೆಗ್ಲೆಕ್ಟ್ ಮಾಡ್ತೀವಿ ಹಾಗೂ ಹೆಲ್ಪ್ ತಗೊಳ್ಳೋದಿಲ್ಲ ತುಂಬಾ ಕೆಲಸ ಮಾಡ್ತೀವಿ ಮಿತಿ ಮೀರಿದ ಕೆಲಸ ಮಾಡಿದಾಗ ಏನಾಗುತ್ತೆ ಆರೋಗ್ಯಕ್ಕೆ ಬಹಳ ಬಹಳ ಪ್ರಾಬ್ಲಮ್ ಉಂಟಾಗುತ್ತೆ ಸೊ ಇಲ್ಲಿ ನಾವು ನಿದ್ರೆ ಕರೆಕ್ಟ್ ಆಗಿ ಎಷ್ಟು ಎಷ್ಟು ಅವರ್ಸ್ ನಿದ್ರೆ ಅಂತ ಕೇಳಿದ್ರೆ ಸಿಕ್ಸ್ ಟು ಸೆವೆನ್ ಅವರ್ಸ್ ಕಂಪಲ್ಸರಿ ನೀವು ನಿದ್ದೆ ಮಾಡಬೇಕಾಗತ್ತೆ ನಿದ್ದೆ ಮಾಡಿದಷ್ಟು ಆರೋಗ್ಯ ಜಾಸ್ತಿ ಆಗುತ್ತೆ ಹಾಗೂ ನೀವು ಕಮ್ಮಿ ನಿದ್ದೆ ಮಾಡಿದ್ರೆ ರಿಸರ್ಚ್ ಏನು ಹೇಳುತ್ತೆ ಅಂದ್ರೆ ವೆಯ್ಟ್ ಗೇನ್ ಆಗುವಂತ ಸಾಧ್ಯತೆ ಇದೆ ಅಂತ ಸೊ ಸ್ಟ್ರೆಸ್ ಮತ್ತು ಅದರ ಜೊತೆ ನಿದ್ದೆ ಕಮ್ಮಿ ಆದಾಗ ಯು ಆಟೋಮ್ಯಾಟಿಕಲಿ ಗೇನ್ ವೇಟ್ ಮತ್ತು ವರ್ಕೌಟ್ ವರ್ಕೌಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಲೈಫ್ ಸ್ಟೈಲ್ನಲ್ಲಿ ಅದನ್ನ ಆ್ಯಡ್ ಮಾಡಬೇಕು ಯಾವುದೇ ರೀತಿಯಾದ ವರ್ಕೌಟ್ ಆಗಿರಲಿ ಫಿಸಿಕಲಿ ಯು ಹ್ಯಾವ್ ಟು ಬಿ ಆ್ಯಕ್ಟಿವ್ ಸೊ ಯಾವುದೇ ಎಕ್ಸಸೈಸ್ ಮಾಡಿ ಯೋಗ ಮಾಡಿ ಮೆಡಿಟೇಷನ್ ಮಾಡಿ ವಾಕ್ ಮಾಡಿ ಒಟ್ಟಿನಲ್ಲಿ ಬಾಡಿಗೆ ಸ್ವಲ್ಪ ಮಟ್ಟಿಗೆ ವ್ಯಾಯಾಮ ಅನ್ನೋದನ್ನ ನೀವು ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಬರಬೇಕು ಹೆಲ್ದಿ ಫುಡ್ ಹೆಲ್ದಿ ಫುಡ್ ನಮ್ಮ ಫಿಸಿಕಲ್ ಸ್ಟೇಟ್ಗೆ ಬಹಳ ಬಹಳ ಮುಖ್ಯವಾಗಿರುವಂತ ವಿಷಯ ಯಾಕೆ ಅಂದ್ರೆ ನಾವ್ ಏನ್ ತಿಂತೀವಿ ಅದ್ ನಾವು ಆಗಿರ್ತೀವಿ ನಾವು ಕಾಣ್ತೀವಿ ನಾವು ತುಂಬಾ ಜಂಕ್ ಫುಡ್ ತಿಂದ್ರೆ ಆಲಸಿಯಾಗಿ ಕಾಣ್ತೀವಿ ಜನರ ಜನರಿಗೆ ಹಾಗೂ ಹೆಲ್ದಿ ಆಗಂತೂ ನಮ್ಮ ಬಾಡಿ ಆ ರೂಪ ಪಡೆಯೋದಿಲ್ಲ ಸೊ ಹೆಲ್ದಿಯಾಗಿ ಪಡೆಯೋದಿಕ್ಕೆ ಯಾವ 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 ಆಹಾರ ನಾವು ಸೇವಿಸ್ಬೇಕು ಅಂತ ನಿಮಗ್ ಗೊತ್ತಿದೆ ತರಕಾರಿ ಓವರ್ ಆಲ್ ನ್ಯೂಟ್ರಿಷಿಯಸ್ ಫುಡ್ ಅಂತ ಹೇಳ್ತೀವಿ ಎಲ್ಲಾ ತರದ ನ್ಯೂಟ್ರಿಷಿಯಸ್ ಫುಡ್ನ ತಿನ್ನಬೇಕು ಇತಿಮಿತಿಯಾಗಿ ಎಣ್ಣೆ ಪದಾರ್ಥಗಳೇ ಆಗಿರಲಿ ಹಾಗೂ ಈ ಜಂಕ್ ಫುಡ್ ಅಂತ ಹೇಳ್ತೀವಲ್ಲ ಅದನ್ನೆಲ್ಲ ಆದಷ್ಟು ಅವಾಯ್ಡ್ ಕಂಪ್ಲೀಟ್ ಆಗಿ ಮಾಡೋಕ್ಕಾಗಲ್ಲ ಬಟ್ ಒಂದು ಲೆವೆಲ್ಗೆ ನೀವು ಸ್ವಲ್ಪ ಮ್ಯಾನೇಜ್ ಮಾಡಬೇಕಾಗತ್ತೆ ಅಂತ ಹೇಳ್ತೇನೆ ಹಾಗೂ ರೆಸ್ಟ್ ರೆಸ್ಟ್ನ ನಾವು ಕೊಡೋದಕ್ಕೆ ಹೋಗಲ್ಲ ಏನಕ್ಕೆ ರೆಸ್ಟ್ ಅಂತ ಯೋಚನೆ ಮಾಡಿಬಿಡ್ತೀವಿ ಕೂತಿದ್ರೆ ಏನಕ್ಕೆ ಕೂತಿದ್ದೀನಿ ನಾನು ಓಡಾಡಬೇಕಲ್ಲ ಏನಾದರೂ ಮಾಡಬೇಕಲ್ಲ ಒಬ್ಬೊಬ್ರಿಗೆ ಅದೊಂದು ಇರುತ್ತೆ ಖಯಾಲಿ ಏನಂದ್ರೆ ಯಾವಾಗ್ಲೂ ಆಕ್ಟಿವ್ ಆಗಿರ್ಬೇಕು ಅಂತ ನೀವು ಯಾವಾಗ್ಲೂ ಆಕ್ಟಿವ್ ಆದ್ರೆ ಆಗಿದ್ರೆ ಏನಾಗುತ್ತೆ ಅಂದ್ರೆ ಬಾಡಿಗೆ ಒಂದಲ್ಲ ಒಂದು ರೀತಿಯಾಗಿ ಸ್ಟ್ರೆಸ್ ಆಗಿ ಅದು ರೋಗಗಳ ರೀತಿ ನಮಗೆ ಒಂದ್ ರೀತಿ ಗಿಫ್ಟ್ ಸಿಗುತ್ತೆ ಸೊ ಆದಷ್ಟು ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ರೆಸ್ಟ್ ಸ್ವಲ್ಪ ನೀವು ಆ ದಿನದಲ್ಲಿ ಕೆಲಸ ಜಾಸ್ತಿ ಮಾಡಿದೀರ ಅಂದ್ರೆ ಹಾಗೆ ನೀವು ಸೋಫಾ ಮೇಲಾದ್ರೂ ಬಾಡಿನ ಸ್ಟ್ರೆಚ್ ಮಾಡಿ ಅಥವಾ ಬೆಡ್ ನಲ್ಲಿ ಆದ್ರೂ ಬಾಡಿನ ಸ್ಟ್ರೆಚ್ ಮಾಡಿ ಹಾಗೆ ನಿದ್ದೆ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ ಜಸ್ಟ್ ಗಿವ್ ಅ ರಿಲ್ಯಾಕ್ಸೇಷನ್ ಟು ಯ ಹೋಲ್ ಬಾಡಿ ಅಂತ ಹೇಳ್ತೀನಿ ಸೊ ಈ ಈ ಫಿಸಿಕಲ್ ಸ್ಟೇಟ್ ನಲ್ಲಿ ನಾನು ಹೇಳಿದ ಎಲ್ಲ ವಿಚಾರಗಳು ಇಂಪಾರ್ಟೆಂಟ್ ಆಗುತ್ತೆ ಅದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ ಈಗ ಎರಡನೇ ಏರಿಯಾ ಬಂದು ಇಮೋಷನಲ್ ಅಂದ್ರೆ ಭಾವನಾತ್ಮಕ ಏರಿಯಾ ಏನಿದು ಭಾವನಾತ್ಮಕ ಅಂದ್ರೆ ನಮ್ಮ ಇಮೋಷನ್ಸ್ ಮ್ಯಾಟರ್ಸ್ ಅ ಲಾಟ್ ನಾವು ಎಷ್ಟು ಚೆನ್ನಾಗಿ ನಮ್ಮ ಇಮೋಷನ್ಸ್ನ ಹ್ಯಾಂಡಲ್ ಮಾಡ್ತೀವಿ ಅಷ್ಟು ಸ್ಟ್ರಾಂಗ್ ಆಗ್ತಾ ಬರ್ತೀವಿ ಹಾಗೂ ನೆಗೆಟಿವಿಟಿನ ನಾನು ಎಷ್ಟೋ ವಿಡಿಯೋಸ್ ಅಲ್ಲಿ ಹೇಳಿದೀನಿ ಟೋಟಲ್ ಆಗಿ ನಾವು ಇಗ್ನೋರ್ ಮಾಡೋಕ್ಕಾಗಲ್ಲ ಒಂದಲ್ಲ ಒಂದು ರೀತಿಯಾಗಿ ಪ್ರಾಬ್ಲಮ್ಸ್ ನಮ್ಮ ಲೈಫಲ್ಲಿ ಬರುತ್ತೆ ಆ ಪ್ರಾಬ್ಲಮ್ಸ್ ಬಂದಾಗ ನಮ್ಮ ಫೀಲಿಂಗ್ಸ್ ಆಗುತ್ತೆ ಅದನ್ನ ಮ್ಯಾನೇಜ್ ಮಾಡೋದು ಹೇಗೆ ಅದರಲ್ಲಿ ಪಾಯಿಂಟ್ ನಂಬರ್ ಒನ್ ಏನ್ ಬರುತ್ತೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ ಒತ್ತಡ ನಿರ್ವಹಿಸುವುದು ಅದು ಇಂಪಾರ್ಟೆಂಟ್ ಯಾಕೆ ಅಂದರೆ ದಿನನಿತ್ಯ ನಾವು ಎಷ್ಟೋ ಟಾಸ್ಕ್ನ ಕಂಪ್ಲೀಟ್ ಮಾಡ್ತಾ ಇರ್ತೀವಿ ಹಾಗೂ ಮಲ್ಟಿ ಟಾಸ್ಕಿಂಗ್ ಅಂತೂ ಒಂದೊಂದು ಸಲ ಮಾಡ್ತೀವಿ ಗೊತ್ತಿರುತ್ತೆ ಅದು ಒಳ್ಳೇದಲ್ಲ ಅಂತ ಆದರೂ ಎಷ್ಟೋ ಕೆಲಸ ಒಂದೇ ಸಲ ಮಾಡ್ತಾ ಹೋಗ್ತೀವಿ ಅವಾಗ ಆಟೋಮೆಟಿಕ್ ಆಗಿ ಸ್ಟ್ರೆಸ್ ಒತ್ತಡಕ್ಕೆ ನಾವು ಒಳಗಾಗ್ತೀವಿ ಅದನ್ನ ಹೇಗೆ ಮ್ಯಾನೇಜ್ ಮಾಡ್ತಾ ಇದೀವಿ ಅದಕ್ಕೆ ನಾವು ಯಾವ ರೀತಿಯಾಗಿ ಎನರ್ಜಿನ ಕೊಡ್ತಾ ಇದ್ದೀವಿ ಅನ್ನೋದೆಲ್ಲ ಬಹಳ ನೀವು ಅರ್ಥ ಮಾಡಿಕೊಂಡು ಸಾಗಬೇಕಾಗತ್ತೆ ಆದಷ್ಟು ಸ್ಟ್ರೆಸ್ನ ನಿಮ್ಮ ಲೈಫಲ್ಲಿ ಕಮ್ಮಿ ಮಾಡಿ ಹೇಗೆ ಕಮ್ಮಿ ಮಾಡೋದು ನಿದ್ದೆ ನಾನು ಹೇಳಿದಾಗೆ ಫಿಸಿಕಲ್ ಸ್ಟೇಟಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಟ್ಟರೆ ಬಾಡಿ ಆ್ಯಂಡ್ ಮೈಂಡ್ ವಿಲ್ ಬಿ ಬ್ಯಾಲೆನ್ಸ್ಡ್ ಅಂತ ಹೇಳ್ತೀನಿ ಹಾಗೂ ಇಮೋಷ್ನಲ್ ಮೆಚ್ಯೂರಿಟಿ ಅಂತ ಹೇಳ್ತೀವಿ ಇಮೋಷ್ನಲ್ ಮೆಚ್ಯೂರಿಟಿ ಭಾವನಾತ್ಮಕ ಪ್ರಬುದ್ಧತೆ ಒಂದೊಂದು ಸಲ ತುಂಬಾ ಇಮ್ಮೆಚ್ಯುರಾಗಿ ನಡ್ಕೊಂಡು ಬಿಡ್ತೀವಿ ಆ ಆ ಟೈಮ್ನಲ್ಲಿ ಅತಿಯಾದ ಕೋಪ ತೋರಿಸೋದೇ ಆಗಿರಲಿ ಅತಿಯಾದ ನಗುವು ಅದು ಕೂಡ ಒಂದೊಂದ್ಸಲ ಒಬ್ಬೊಬ್ರು ಇರಿಟೇಟ್ ಆಗ್ಬಿಡತ್ತೆ ಸೊ ಇಮೋಷನ್ಸ್ನ ನಾವು ಯಾವಾಗ ಅತಿಯಾಗಿ ಅದನ್ನೇ ಫೀಲ್ ಮಾಡ್ತಾ ಬರ್ತೀವಿ ಮೆಚ್ಯೂರಿಟಿ ಕಮ್ಮಿ ಆಗ್ತಾ ಇದೆ ಅಂತ ಅರ್ಥ ಸೊ ಇಲ್ಲಿ ಮಕ್ಕಳು ಆ ರೀತಿ ವರ್ತಿಸಿದ್ರೆ ಹಾ ಮಗು ಅಲ್ವಾ ಬಿಡು ಅನ್ಬಿಡ್ತೀವಿ ಅದೇ ದೊಡ್ಡವ್ರ ಈ ರೀತಿಯಾಗಿ ಮೆಚ್ಯೂರಿಟಿ ಇಲ್ಲದೆ ಎಲ್ಲ ವಿಚಾರಕ್ಕೂ ಇರಿಟೇಟ್ ಆಗೋದು ತುಂಬಾನೇ ಟ್ರಿಗರ್ಡ್ ಆಗ್ಬಿಡೋದು ಅಂತ ಹೇಳ್ತೀವಿ ಚಿಕ್ಕ ಚಿಕ್ಕ ವಿಚಾರನು ಮನ್ಸಿಗೆ ಹಾಕೊಂಡು ನೋವಿನ ಅನುಭವಿಸೋದು ಹಾಗೂ ಅತಿಯಾಗಿ ಎಕ್ಸ್ಪ್ರೆಸ್ ಮಾಡೋದು ಇದನ್ನೆಲ್ಲ ನಾವು ಇಮೋಷನಲ್ ಮೆಚೂರಿಟಿ ಇಲ್ಲ ಅಂತ ಹೇಳ್ತೀವಿ ಅದಕ್ಕೆ ಹೇಳ್ತಾ ಇರೋದು ಒಬ್ಬ ನಾವೊಬ್ರ ಹತ್ರ ಇಮೋಷನ್ಸ್ ನ ಶೇರ್ ಮಾಡ್ಕೊಳ್ಳುವಾಗ ಆ ವ್ಯಕ್ತಿಯ ಪ ಪರಿಸ್ಥಿತಿ ಹೇಗಿದೆ ಅಂತ ನಾವು ಅರ್ಥ ಮಾಡ್ಕೊಳ್ತೀವಿ ನೋಡಿ ಅದನ್ನ ನಾವು ಇಮೋಷನಲ್ ಮೆಚೂರಿಟಿ ಅಂತ ಹೇಳ್ತೀವಿ ನಾವು ಆ ರೀತಿಯಾಗಿ ಒಂದ್ ಸೊಸೈಟಿಲಿ ಬದುಕೋವಾಗ ನಮ್ ಬಗ್ಗೆನೇ ಯಾವಾಗ್ಲೂ ಯೋಚನೆ ಮಾಡೋದಲ್ಲ ಅಕ್ಕಪಕ್ಕದವರ ಬಗ್ಗೆ ಯೋಚನೆ ಮಾಡ್ತೀವಿ ನೋಡಿ ಅದನ್ನು ನಾವು ಭಾವನಾತ್ಮಕ ಪ್ರಬುದ್ಧತೆ ಅಂತ ಹೇಳ್ತೀವಿ ಸೊ ಇಂಥದ್ನೆಲ್ಲ ನೀವು ಮೈಂಡಲ್ಲಿ ಇಟ್ಕೊಂಡು ಸಾಕಬೇಕಾಗುತ್ತೆ ಲೈಫ್ನಲ್ಲಿ ಕ್ಷಮೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಮನಸ್ಸಿಂದ ನಿಮ್ಮ ವೈರಿಗಳನ್ನಾದ್ರೂ ನೀವು ಕ್ಷಮಿಸಲೇಬೇಕಾಗುತ್ತೆ ಅವ್ರ ಜೊತೆ ನೀವು ದಿನ ಮಾತಾಡಿ ಅಂತ ಇಲ್ಲ ಬಟ್ ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಕೊರಗೋದ್ರಿಂದ ಎಮೋಷ್ನಲಿ ಇಂಬ್ಯಾಲೆನ್ಸ್ ಆಗುತ್ತೆ ಹಾಗೂ ಅದು ರೋಗಗಳ ಮುಖಾಂತರ ನೀವು ಲೈಫ್ನಲ್ಲಿ ಲೀಡ್ ಮಾಡಬೇಕಾಗತ್ತೆ ಯಾಕಂದರೆ ಅದೆಲ್ಲ ಒಂದು ರೀತಿಯಾಗಿ ಗೆಡ್ಡೆಯಾಗಿ ನಿಮ್ಮ ನಿಮ್ಮ ಬಾಡಿ ಒಳಗಡೆ ಸೇರ್ಕೊಳ್ಳುತ್ತೆ ಯಾವಾಗ ನೆಗೆಟಿವ್ ಎನರ್ಜಿ ನೀವು ತೀರಾನೇ ಮನ್ಸಿನಲ್ಲಿ ಇಟ್ಕೊಂಡಿರ್ತೀರಾ ಗ್ರಡ್ಜ್ ಅಂತ ಹೇಳ್ತೀವಿ ಹಾಗೂ ಅವ್ರ ಮೇಲೆ ಇರುವಂತ ಕೋಪ ಅದನ್ನೆಲ್ಲ ನಾವು ಮನ್ಸಲ್ಲಿ ಇಟ್ಕೊಂಡಾಗ ಅದು ಗೆಡ್ಡೆಗಳ ರೂಪ ತಾಳುತ್ತೆ ಅಂತ ರಿಸರ್ಚ್ ಸೈನ್ಸ್ ಹೇಳುತ್ತೆ ಸೊ ಆದಷ್ಟು ಈ ನೆಗೆಟಿವ್ ಎನರ್ಜಿನ ಮೈಂಡಿಂದ ಹಾಕಿ ಎಲ್ಲರನ್ನು ಕ್ಷಮಿಸ್ಬಿಡಿ ನೋವು ಉಂಟಾಗುತ್ತೆ ಲೈಫಲ್ಲಿ ಅದರರ್ಥ ನಾವು ಕ್ಷಮಿಸದೆ ಮನ್ಸಿನಲ್ಲೇ ಇಟ್ಕೊಂಡು ಸಾಗಿದ್ರೆ ಏನಾಗುತ್ತೆ ಅಂದರೆ ಒಂದು ಬಾಡಿಗೆ ಎಫೆಕ್ಟ್ ಆಗುತ್ತೆ ಹಾಗೂ ಎಷ್ಟೋ ಹೆಲ್ತ್ ಇಶ್ಯೂಸ್ ನೀವು ನೋಡ್ತಾ ಬರ್ತೀರ ಹಾಗೂ ಕಂಪ್ಯಾಷನ್ ಕೈಂಡ್ನೆಸ್ ಅಂದರೆ ಸಹಾನುಭೂತಿ ದಯೆ ಮನೋಭಾವ ನಿಮ್ಮಲ್ಲಿ ಫಸ್ಟ್ ನೀವಿಟ್ಕೊಳ್ಬೇಕಾಗತ್ತೆ ನೀವು ನಿಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕಾಗತ್ತೆ ಅದಾದ ನಂತರ ಅದೇ ಎನರ್ಜಿನ ಬೇರೆಯವ್ರಿಗೆ ಸ್ಪ್ರೆಡ್ ಮಾಡಬೇಕಾಗತ್ತೆ ಹರಿಸ್ಬೇಕಾಗತ್ತೆ ಇದನ್ನೆಲ್ಲ ನಾವು ಇಮೋಷನಲ್ ಏರಿಯಾದ್ರ ಬಗ್ಗೆ ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡಿದ್ದು ಇದನ್ನ ಆದಷ್ಟು ನಿಮ್ಮ ಮೈಂಡ್ ನಲ್ಲಿ ಹಾಕಿ ಹಾಗೂ ವಿಡಿಯೋಸ್ ನೋಡೋದಲ್ಲ ಆಡಿಯೋ ಬುಕ್ ಕೇಳೋದಲ್ಲ ಅದನ್ನ ಲೈಫ್ಗೆ ಅಳವಡಿಸುವುದು ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದ್ರೆ ನಾವು ತುಂಬಾ ಕೇಳ್ತಾ ಇರ್ತೀವಿ ತುಂಬಾ ನೋಡ್ತಾ ಇರ್ತೀವಿ ಒಳ್ಳೆ ಒಳ್ಳೆ ವಿಚಾರ ಎಲ್ಲ ಬರುತ್ತೆ ಆದ್ರೆ ನೀವು ಎಷ್ಟು ಮಟ್ಟಿಗೆ ಅದನ್ನ ಲೈಫ್ ನಲ್ಲಿ ಅಳವಡಿಸ್ಕೋ ಅದು ನಮಗೆ ಒಂದು ಒಳ್ಳೆಯ ಗೆ ತರುತ್ತೆ ಅಂತ ಹೇಳ್ತೇನೆ ಈಗ ಮೂರನೇ ಏರಿಯಾ ಏನದು ಸೋಷಿಯಲ್ ಅಂದ್ರೆ ಸಾಮಾಜಿಕ ಸೋಷಿಯಲ್ ಲೈಫ್ ಕೂಡ ಅಷ್ಟೇ ಅಷ್ಟೇ ಒಂದು ಮೌಲ್ಯವನ್ನು ನಮ್ಮ ಲೈಫ್ ನಲ್ಲಿ ನಾವು ನೋಡ್ಬೇಕಾಗತ್ತೆ ಹಾಗೂ ಹಾಗೆ ನಮ್ಮ ಲೈಫ್ ನಲ್ಲಿ ಅದನ್ನ ಅಪ್ಲೈ ಮಾಡಿಕೊಂಡು ಸಾಗಬೇಕಾಗತ್ತೆ ಪಾಯಿಂಟ್ ನಂಬರ್ ಒನ್ ಇದ್ರಲ್ಲಿ ಏನಂದ್ರೆ ಬೌಂಡ್ರೀಸ್ ಅಂತ ಹೇಳ್ತೀವಿ ಒಬ್ಬೊಬ್ರು ತುಂಬಾ ಹೆಲ್ಪ್ ಮಾಡ್ತಾ ಇರ್ತಾರೆ ಅವರು ಮಿತಿ ಮೀರಿದ ಸಹಾಯನ ಕೊಡ್ ಮಾಡ್ತಾ ಇರ್ತಾರೆ ಒಬ್ಬೊಬ್ರಿಗೆ ಅದನ್ನ ಅಡ್ವಾಂಟ್ ಅಡ್ವಾಂಟೇಜ್ ತಗೊಂಡು ಅವ್ರಿಗೆ ನೋ ಕೊಡಕ್ಕೂ ಜನ ಶುರು ಮಾಡಿಬಿಡ್ತಾರೆ ಇದನ್ನೇ ನಾನು ಹೇಳ್ತಾ ಇರೋದು ನ ನೀವು ಹಾಕ್ಬೇಕಾಗತ್ತೆ ಎಷ್ಟ್ರ ಮಟ್ಟಿಗೆ ಒಬ್ರಿಗೆ ನಾವು ಕೊಡಬೇಕು ಹಾಗೂ ಎಷ್ಟ್ರ ಮಟ್ಟಿಗೆ ನಾವು ಒಬ್ರಿಂದ ತಗೋಬೇಕು ಅನ್ನುವಂತ ವಿಚಾರನ ಒಂದು ಸೋಷಿಯಲ್ ಸಾಮಾಜಿಕ ಲೈಫ್ ಸ್ಟೈಲ್ ನಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ಸಪೋರ್ಟ್ ಸಿಸ್ಟಮ್ ಅಂತ ಹೇಳ್ತೀವಿ ಜನರಿಂದ ಆದಷ್ಟು ಹೆಲ್ಪ್ ತಗೊಳ್ಳಿ ಹಾಗೂ ನೀವು ನೋವಲ್ಲಿದ್ದಾಗ ಎಂತಹ ಜನರು ನಿಮ್ ಸುತ್ತ ಇದ್ದಾರೆ ಅವ್ರನ್ನ ನೀವು ಅಪ್ರೋಚ್ ಮಾಡಬಹುದಾ ಅವರ ಸಹಾಯ ನೀವು ಪಡೆಯಬಹುದಾ ಒಂದು ಅನ್ನುವಂಥ ಒಂದು ಸರ್ಕಲ್ನ ನೀವು ಹಾಕ್ಬೇಕಾಗತ್ತೆ ಅಹ್ ಒಳ್ಳೆ ಒಳ್ಳೆ ಜನರ ಅಂದ್ರೆ ಫ್ರೆಂಡ್ಸ್ ಆಗಿರ್ಲಿ ಅಥವಾ ರಿಲೇಟಿವ್ಸ್ ಆಗಿರ್ಲಿ ನಿಮ್ಗೆ ಕಷ್ಟ ಅಂದಾಗ ಅವ್ರು ನಿಮ್ಗೆ ಯಾವ ಮಟ್ಟಕ್ಕೆ ಸಪೋರ್ಟ್ ಮಾಡ್ತಾರೆ ಅನ್ನುವ ಒಂದು ಜ್ಞಾನವನ್ನ ಬೆಳೆಸ್ಬೇಕಾಗುತ್ತೆ ಯಾಕೆಂದ್ರೆ ನಾವು ಎಷ್ಟು ಐಸೋಲೇಟ್ ಆಗ್ಬಿಡ್ತೀವಿ ಅಂದರೆ ಯಾರನ್ನೂ ಸೇರದೆ ಜನರನ್ನೇ ಸೇರದೆ ಬದುಕ್ತಾ ಹೋಗ್ತೀವಿ ನಮ್ಮ ಸಪೋರ್ಟ್ ಸಿಸ್ಟಮ್ಸ್ ವೀಕ್ ಆಗುತ್ತೆ ಅಂದರೆ ಯಾರು ಬರೋದಿಲ್ಲ ನಮ್ಮನ್ನ ನೋಡ್ಕೊಳ್ಳೋಕೆ ಹಾಗೂ ಮನುಷ್ಯನಿಗೆ ಒಬ್ ಒಬ್ಬನೇ ಬದುಕೋಕೆ ಸಾಧ್ಯ ಇಲ್ಲ ಜನರು ಬೇಕಾಗುತ್ತೆ ಸುತ್ತ ಒಳ್ಳೊಳ್ಳೆ ಜನರು ಹೆಲ್ಪ್ ಮಾಡೋದಕ್ಕೆ ಒಂದೊಂದು ಸಲ ನಾನೇ ಎಲ್ಲ ಮಾಡ್ಕೊಂಡು ಹೋಗಿ ಹೋಗ್ತೀನಿ ಅನಕ್ಕಾಗಲ್ಲ ಒಂದೊಂದ್ಸಲ ಕಷ್ಟ ಬಂದಾಗ ಅಥವಾ ಸುಖಾನೇ ಇರಲಿ ಅದನ್ನು ಹಂಚ್ಕೊಳಕಾದ್ರೂ ಜನ ಬೇಕು ಅದ್ರ ಬಗ್ಗೆನ ನಾನು ಹೇಳಿದ್ದು ಸಪೋರ್ಟ್ ಸಿಸ್ಟಮ್ನ ಸ್ಟ್ರಾಂಗ್ ಮಾಡ್ತಾ ಬನ್ನಿ ಪಾಸಿಟಿವ್ ಸೋಷಿಯಲ್ ಮೀಡಿಯಾ ಅಂತ ಹೇಳ್ತೀವಿ ಇವಾಗ ನೋಡ್ತಿರ್ಬೋದು ನೀವು ಸಾಮಾಜಿಕವಾಗಿ ಈಗ ಟಿ ವಿಲೇ ಆಗಿರಲಿ ಗ್ಯಾಡ್ಜೆಟ್ಸ್ ಆಗಿರಲಿ ಮೊಬೈಲ್ ಆಗಿರಲಿ ಎಂಥ ವಿಚಾರಗಳನ್ನ ನೀವು ನೋಡ್ತಾ ಇದ್ದೀರಾ ಕೇಳ್ತಾ ಇದ್ದೀರಾ ಅನ್ನೋದೆಲ್ಲ ತುಂಬ ತುಂಬ ಮ್ಯಾಟರ್ ಆಗುತ್ತೆ ನೀವು ಪಾಸಿಟಿವ್ನ ಕೇಳ್ತಾ ಇದ್ದೀರಾ ನೋಡ್ತಾ ಇದ್ದೀರಾ ಅಥವಾ ನೆಗೆಟಿವೇ ನೋಡ್ತಾ ಇದ್ದೀರಾ ಈ ಸೀರಿಯಲ್ಸ್ ಆಗಿರಲಿ ಅಥವಾ ಏನೇ ಆಗಿರಲಿ ಟಿ ವಿಲಿ ಬರುವಂಥ ವಿಚಾರಗಳು ಅಂತ ಮತ್ತು ಇಂಟರ್ನೆಟ್ ಅಲ್ಲಿ ನೋಡುವಂಥದ್ದೆಲ್ಲ ನೆಗೆಟಿವ್ ಆಗಿದ್ರೆ ನಿಮ್ಮ ಲೈಫ್ ಕೂಡ ಒಂದು ಒಂದು ಲೆವೆಲ್ಗಲ್ಲ ತುಂಬಾ ಮಟ್ಟಕ್ಕೆ ಎಫೆಕ್ಟ್ ಆಗುತ್ತೆ ಹಾಗೂ ನೀವು ಅದೇ ಎನರ್ಜಿನ ಮನೆಗೆ ತಗೊಂಡು ಹೋಗ್ತೀರಾ ಕೆಲ್ಸದ ಕೆಲ್ಸದ ಕಡೆ ತಗೊಂಡು ಹೋಗ್ತೀರಾ ಹಾಗೂ ಎಮೋಷನ್ಸ್ನ ಕೆಟ್ಟದಾಗಿ ತೋರಿಸ್ತೀರಾ ಆದಷ್ಟು ಸೋಷಿಯಲ್ ಮೀಡಿಯಾನ ಮೀಡಿಯಾನ ಪಾಸಿಟಿವ್ ಕಡೆಗೆ ನೀವು ನಿಮ್ಮ ಸೆಲೆಕ್ಷನ್ನ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿ ಒಳ್ಳೊಳ್ಳೆ ವಿಚಾರಗಳನ್ನ ಸೆಲೆಕ್ಟ್ ಮಾಡಿ ನೋಡಿ ಕೇಳಿ ಅಂತ ಹೇಳ್ತೀನಿ ಕಮ್ಯುನಿಕೇಶನ್ ಯಾವ ಯಾವ ರೀತಿಯಾದ ಮಾತುಗಳನ್ನ ಆಡ್ತಾ ಇದ್ದೀರೋ ಒಬ್ರ ಹತ್ರ ಅದು ಕೂಡ ತುಂಬ ತುಂಬ ಚೇಂಜಸ್ ನಿಮ್ಮ ಲೈಫಲ್ಲಿ ತರತ್ತೆ ಒಳ್ಳೆ ಮಾತನ್ನಾಡ್ತಿದ್ದೀರಾ ಅಥವಾ ಬೇರೆಯವ್ರಿಗೆ ಬೇಜಾರಾಗುವಂಥ ಮಾತಾಡ್ತಿದ್ದೀರಾ ಹಾಗೂ ಎಷ್ಟು ಚೆನ್ನಾಗಿ ಜನರನ್ನ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದೀರಾ ಪಾಸಿಟಿವ್ ಆಗಿ ಅವ್ರನ್ನ ಮೋಟಿವೇಟ್ ಮಾಡ್ತಾ ಇದ್ದೀರಾ ಎನ್ಕರೇಜ್ ಮಾಡ್ತಾ ಇದೆಲ್ಲ ನೀವು ನಿಮ್ಮ ಲೈಫ್ ಸ್ಟೈಲ್ನಲ್ಲಿ ತರಬೇಕಾಗುತ್ತೆ ಹಾಗೂ ಟೈಮ್ ಟುಗೆದರ್ ಅಂತ ಹೇಳ್ತೀವಿ ಟೈಮ್ ಟುಗೆದರ್ ಅಂದರೆ ನಿಮ್ಮ ಫ್ಯಾಮಿಲಿ ಟೈಮ್ ಹಾಗೂ ನಿಮ್ಮ ಫ್ರೆಂಡ್ ಸರ್ಕಲ್ ಟೈಮ್ ಕ್ವಾಲಿಟಿ ಟೈಮ್ ಆನ್ ದ ಹೋಲ್ ಅದು ಕೂಡ ತುಂಬ ತುಂಬ ನಿಮ್ಮ ಲೈಫ್ ಸ್ಟೈಲ್ಗೆ ಪಾಸಿಟಿವ್ನೆಸ್ನ ತರುತ್ತೆ ಹಾಗೂ ನಿಮ್ಮ ಸೋಷಿಯಲ್ ಲೈಫ್ ಕೂಡ ಸ್ಟ್ರಾಂಗ್ ಆಗ್ತಾ ಬರುತ್ತೆ ಅಂದರೆ ನಿಮ್ಮ ಸಾಮಾಜಿಕ ಲೈಫ್ ಸ್ಟೈಲ್ ಕೂಡ ಅಷ್ಟೇ ಒಂದು ಒಳ್ಳೆಯ ಲೆವೆಲ್ಗೆ ಬರುತ್ತೆ ಆದಷ್ಟು ಕ್ವಾಲಿಟಿ ಟೈಮ್ನ ನಿಮ್ಮ ಜನರ ಜೊತೆ ಸ್ಪೆಂಡ್ ಮಾಡಿ ನಿಮ್ಮ ಜನರ ಜೊತೆ ಇದ್ದಾಗ ಆದಷ್ಟು ಗ್ಯಾಡ್ಜೆಟ್ಸ್ ಅಥವಾ ಫೋನ್ ಏನೇ ಆಗಿರಲಿ ಎಲೆಕ್ಟ್ರಾನಿಕ್ ಮೀಡಿಯಾನೆಲ್ಲ ಯೂಸ್ ಮಾಡಕ್ಕೆ ಹೋಗ್ಬಿಡಿ ಯಾಕಂದ್ರೆ ಅದು ಒಂಥರ ಡಿಸ್ಟ್ರಾಕ್ಷನ್ ಆಗ್ಬಿಡತ್ತೆ ಸೊ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಹತ್ರ ಇರುವಾಗ ಅವರು ನೀವಾಗಿರ್ಬೇಕು ಆ ಥರ್ಡ್ ಥರ್ಡ್ ಏನಾಗಿರ್ಲಿ ಅದು ಒಂದು ಆಬ್ಜೆಕ್ಟ್ ಅಂದರೆ ಒಂದು ಮೊಬೈಲ್ ಆಗಬಾರ್ದು ಅದನ್ನು ಸ್ವಿಚ್ ಆಫ್ ಮಾಡಿ ಅಥವಾ ಸೈಲೆಂಟ್ ಮೋಡ್ಗೆ ಹಾಕಿ ನಿಮ್ಮ ಆಪ್ತರ ಜೊತೆ ಟೈಮ್ನ ಸ್ಪೆಂಡ್ ಮಾಡಿ ನೆಕ್ಸ್ಟ್ ಏನಂದ್ರೆ ಹೆಲ್ಪ್ ನಾವು ಸಹಾಯ ಕೇಳಕ್ ತುಂಬಾ ಹಿಂಜರಿತೀವಿ ಮುಜುಗರ ಪಟ್ಕೊಳ್ತೀವಿ ಆದ್ರೆ ಸಹಾಯ ಕೇಳೋದ್ರಲ್ಲಿ ತಪ್ಪಿಲ್ಲ ಆದ್ರೆ ಎಂಥ ಸಹಾಯ ಕೇಳ್ತಾ ಇದೀರಾ ಅವ್ರ ಕೈಲಿ ಸಹಾಯ ನಿಜವಾಗ್ಲೂ ಮಾಡಕ್ ಆಗುತ್ತಾ ಇಂಥ ಯೋಚನೆನ ಮಾಡಿ ಒಬ್ರನ್ನ ನೀವು ಕೇಳಬೇಕಾಗತ್ತೆ ಏನಾದ್ರೂ ಅವರಿಂದ ಹೆಲ್ಪ್ ಬೇಕಿದೆ ಅಂದ್ರೆ ಅದು ಕೂಡ ನಿಮ್ಮ ಸೋಷಿಯಲ್ ಲೈಫ್ಗೆ ಬಹಳ ಬಹಳ ಮುಖ್ಯ ಯಾಕೆಂದ್ರೆ ನಾನೇ ಎಲ್ಲ ಮಾಡ್ತೀನಿ ನಾನು ಒಬ್ನೇ ಬದುಕ್ತೀನಿ ಅಂದಾಗ ನೀವು ಜನರಿಂದ ದೂರ ಆಗ್ತಾ ಇದೀರಾ ಹಾಗೂ ಸಹಾಯ ಮಾಡಕ್ಕೆ ತುಂಬಾ ಜನ ಇರ್ತಾರೆ ಈಗ ಅವ್ರ ಕೈಲಿ ಆಗುತ್ತೆ ಅಂದ್ರೆ ಖಂಡಿತವಾಗ್ಲೂ ಜನ ಮಾಡ್ತಾರೆ ಅಕಸ್ಮಾತ್ ಆಗಲ್ಲ ಅಂದ್ರೆ ಅವ್ರು ಅದನ್ನ ಹೇಳು ಹೇಳ್ತಾರೆ ಆಗೋದಿಲ್ಲ ಅಂತ ಅದನ್ನ ನೀವು ನೆಗೆಟಿವ್ ಆಗಿ ತಗೊಂಡು ನಾನು ಕೇಳಿದ್ರೆ ಏನ್ ಅನ್ಕೊಳ್ತಾರೋ ಏನಾಗುತ್ತೋ ಅನ್ನೋದಕ್ಕೆ ನೀವು ಹಾಗೆ ಇದ್ ಬಿಟ್ರೆ ನಿಮ್ಮ ಲೈಫ್ ತುಂಬಾ ಬೋರಿಂಗ್ ಆಗಿರುತ್ತೆ ಹಾಗೂ ನೀವೊಬ್ಬರೇ ಎಲ್ಲವನ್ನೂ ಮಾಡ್ತೀನಿ ಅನ್ನೋ ವಿಚಾರನ ದಯವಿಟ್ಟು ಮನಸ್ಸಿಂದ ತೆಗ್ದು ಹಾಕಿ ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ಏರಿಯಾ ಇದು ಫೋರ್ತ್ ಏರಿಯಾ ಫೋರ್ತ್ ಏರಿಯಾ ಆಧ್ಯಾತ್ಮಿಕ ಅಂದರೆ ಸ್ಪಿರಿಚುವಲ್ ಲೈಫ್ ಅದು ಕೂಡ ನಮ್ಮಲ್ಲಿ ನಮ್ಮ ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಈ ಒಂದು ಏರಿಯಾನ ಎಲ್ಲಾದರೂ ಒಂದು ಕಡೆ ಹಾಕಬೇಕಾಗುತ್ತೆ ಅದು ಬೆಳಗ್ಗೆ ಆಗಿರಲಿ ಅಥವಾ ಸಾಯಂಕಾಲ ಆಗಿರಲಿ ಅಥವಾ ರಾತ್ರಿ ಆಗಿರಲಿ ಏನಿದು ಸ್ಪಿರಿಚುವಲ್ ಆಧ್ಯಾತ್ಮಿಕ ಟೈಮ್ ಅಂದರೆ ಟೈಮಲ್ಲಂದರೆ ನಿಮ್ಮ ಸಮಯವನ್ನು ಸ್ವಲ್ಪ ಒಂಟಿಯಾಗಿ ಕಳೆಯೋದಕ್ಕೆ ಅಟ್ಲೀಸ್ಟ್ ಒನ್ ಟೆನ್ ಮಿನಿಟ್ಸ್ ಟ್ರೈ ಮಾಡಿ ರೂಮಲ್ಲಿ ಕೂತ್ಕೊಳ್ಳೋದು ಜಸ್ಟ್ ಹಾಗೆ ನಿಮ್ಮ ಜೊತೆ ನಿಮ್ಮ ಆ ಟೈಮ್ನ ಸ್ಪೆಂಡ್ ಮಾಡೋದು ಅಂತ ಹೇಳ್ತೀವಿ ಏನು ಮಾಡಬಾರ್ದು ಕೆಲಸ ಜಸ್ಟ್ ಯು ಆ್ಯಂಡ್ ಯುವರ್ ಸೋಲ್ ಅಂದ್ರೆ ನಿಮ್ಮ ಒಳ ಮನಸ್ಸಿನ ಜೊತೆ ನೀವು ಹೇಗಿದ್ದೀರಾ ಎಷ್ಟು ಕಂಫರ್ಟಬಲ್ ಆಗಿದ್ದೀರಾ ಇಂಥದ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ಅಲೋನ್ ಟೈಮ್ ಅಂತ ಹೇಳ್ತೀವಿ ಏನೂ ಮಾಡದೆ ಕೂತ್ಕೊಳ್ಳೋದು ಜಸ್ಟ್ ಹಾಗೆ ಇದನ್ನ ಪ್ರಾಕ್ಟೀಸ್ ಮಾಡಿ ಹಾಗೂ ಧ್ಯಾನವನ್ನ ಮಾಡೋದು ಇದ್ರ ಜೊತೆ ಸ್ವಲ್ಪ ಧ್ಯಾನ ಮಾಡೋದು ಬ್ರೀತಿಂಗ್ ಎಕ್ಸಸೈಸ್ ಮಾಡೋದು ಅಥವಾ ಶವಾಸನ ಮಾಡೋದು ಇದೆಲ್ಲ ನಿಮ್ಮ ಸ್ಪಿರಿಚುವಲ್ ಒಂದು ಪಾಸಿಟಿವ್ನೆಸ್ಗೆ ತರ್ತಾ ಹೋಗುತ್ತೆ ಮತ್ತು ಪ್ರಕೃತಿ ನೇಚರ್ ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಕೂಡ ನೀವು ಆಧ್ಯಾತ್ಮಿಕವಾಗಿ ಕ್ಲೋಸ್ ಆಗ್ತಾ ಇದೀರಾ ಹಾಗೂ ನೇಚರ್ ಇದೆಯಲ್ಲ ಗ್ರೀನರಿಲಿ ತುಂಬಿರುತ್ತೆ ಅಂದ್ರೆ ಅಷ್ಟು ಹಸರು ಕಾಣ್ತಾ ಇರುತ್ತೆ ಆ ಹಸರು ಒಂದು ಪಾಸಿಟಿವ್ ಎನರ್ಜಿನ ನಿಮ್ಗೆ ಕೊಡ್ತಾ ಹೋಗುತ್ತೆ ಇದನ್ನ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಪಾರ್ಕ್ಗೆ ಹೋಗ್ತೀರಾ ಅಥವಾ ಲೇಕ್ ಇರುತ್ತೆ ಅಲ್ಲಿ ಹೋಗಿ ಕೂತ್ಕೊಳ್ತೀರಾ ನಿಮ್ಗೆ ಯಾವುದು ಕಂಫರ್ಟೆಬಲ್ ಅನ್ಸುತ್ತೆ ದಯವಿಟ್ಟು ಮಾಡಿ ಹಾಗೂ ಈ ಕಾಂಕ್ರೀಟ್ ಕಾರ್ಡ್ನಲ್ಲಿ ನೀವು ನೋಡಿರುವಾಗ ಹೇಗೆ ಎಷ್ಟು ಮಟ್ಟಕ್ಕೆ ನಾವು ಆಕ್ಸಿಜನ್ ತಗೊಳ್ತಾ ಇದ್ದೀವಿ ಅಂತ ನಿಮಗೆ ಗೊತ್ತಿದೆ ಅದರಿಂದ ಎಲ್ಲಿ ಗ್ರೀನರಿ ಇದೆ ಆ ಗ್ರೀನರಿನ ಆದಷ್ಟು ಅಡ್ವಾಂಟೇಜ್ ನಿಮ್ಮ ಲೈಫ್ ಸ್ಟೈಲ್ಗೆ ತಗೊಳ್ಬೇಕಾಗತ್ತೆ ಅದ್ರ ಹತ್ರ ಸ್ಪೆಂಡ್ ಮಾಡಿ ಟೈಮ್ನ ಅಥವಾ ಒಂದು ಒಳ್ಳೆಯ ಟ್ರಿಪ್ ಹೋಗಿ ಬನ್ನಿ ಎಲ್ಲಿ ಎನ್ವೈರ್ನ್ಮೆಂಟ್ ಫ್ರೆಂಡ್ಲಿ ಆಗಿರುತ್ತೆ ನೇಚರ್ ಜಾಸ್ತಿ ಇದೆ ತುಂಬಾ ಮರಗಳಿದೆ ಗಿಡಗಳಿದೆ ಹಸಿರಿದೆ ಅಂದ್ರೆ ಅದನ್ನ ದಯವಿಟ್ಟು ನಿಮ್ ಲೈಫ್ ಸ್ಟೈಲ್ಗೆ ತಗೊಂಡ್ ಬನ್ನಿ ಒಂದು ಒಂದು ಫ್ಯಾಮಿಲಿ ಜೊತೆ ಆಚೆ ಹೋಗಿ ಇಲ್ಲ ನೀವೊಬ್ಬರೇ ಹೋದ್ರೂ ಕೂಡ ಅದು ತುಂಬಾ ಹೆಲ್ಪ್ ಆಗುತ್ತೆ ನೇಚರ್ ಅಂಡ್ ಯು ಅದು ಒಂದು ಕನೆಕ್ಷನ್ ನೀವು ಬಿಲ್ಡ್ ಮಾಡಬೇಕಾಗತ್ತೆ ಹಾಗೂ ಜರ್ನಲಿಂಗ್ ಅಂತ ಹೇಳ್ತೀವಿ ಜರ್ನಲಿಂಗ್ ಅಂದ್ರೆ ಇಂಗ್ಲಿಷ್ ನಲ್ಲಿ ಇದನ್ನ ಜರ್ನಲಿಂಗ್ ಅಂತ ಅಂತೀವಿ ಕನ್ನಡದಲ್ಲಿ ನನ್ಗೆ ಇದಕ್ಕೆ ವರ್ಡ್ ಸಿಗ್ಲಿಲ್ಲ ಅಂದ್ರೆ ನಿಮ್ಮ ದಿನ ದಿನದಲ್ಲಿ ಏನೇನಾಯಿತು ಅಂತ ಒಂದು ಬುಕ್ ನಲ್ಲಿ ಬರೆಯುವುದನ್ನ ನಾವು ಜರ್ನಲಿಂಗ್ ಅಂತ ಹೇಳ್ತೀವಿ ಇದನ್ನು ಕೂಡ ನಾವು ಮಾಡ್ಬೇಕಾಗತ್ತೆ ಅದನ್ನ ನಾವು ಮಾಡಿದಾಗ ನಾವೆಲ್ಲಿ ತಪ್ಪಿದೀವಿ ನಾವೆಲ್ಲಿ ಸರಿಗಿದ್ದೀವಿ ನಾವು ಯಾವ ದಾರಿಲಿ ಹೋಗ್ತಾ ಇದೀವಿ ಇದೆಲ್ಲ ಅರಿವಾಗುತ್ತೆ ನಮ್ಮ ನೋವು ನಮ್ಮ ನಲಿವು ನಮ್ಮ ಎಲ್ಲ ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡಕ್ಕೆ ಜರ್ನಲಿಂಗ್ ಅನ್ನೋದು ಬಹಳ ಬಹಳ ಮುಖ್ಯ ಹಾಗೂ ಸೀಕ್ರೆಟ್ ಪ್ಲೇಸ್ ಅಂದ್ರೆ ಪವಿತ್ರದ ಪವಿತ್ರವಾದ ಸ್ಥಳ ಅಂತ ಹೇಳ್ತೀವಿ ಇದು ಸ್ಪಿರಿಚುಯಲ್ ಕನೆಕ್ಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಏನದು ಪರಿ ಪವಿತ್ರವಾದ ಸ್ಥಳ ಅದು ದೇವಸ್ಥಾನ ಅಥವಾ ನಿಮ್ಮ ಮನೆಯಲ್ಲಿರುವ ದೇವರ ಮನೆ ಇದು ಕೂಡ ನಿಮಗೆ ಒಳ್ಳೆಯ ಪೀಸ್ ಅಂದ್ರೆ ಒಂದು ಶಾಂತತೆ ಕೊಡುತ್ತೆ ಮನಸ್ಸಿಗೆ ಒಂದು ಪೂಜೆಯ ಮುಖಾಂತರ ಅಥವಾ ನೀವು ಹೋಗಿ ದೇವಸ್ಥಾನದಲ್ಲಿ ಒಂದು ಸ್ವಲ್ಪ ಧ್ಯಾನ ಮಾಡಿದ್ರು ಕೂಡ ಒಳ್ಳೆಯ ಎನರ್ಜಿ ನೀವು ತಗೊಳ್ತಾ ಬರ್ತೀರಾ ಇದನ್ನು ದಯವಿಟ್ಟು ಫಾಲೋ ಮಾಡಿ ನಿಮ್ಮ ಲೈಫ್ಸ್ಟೈಲ್ನಿ ಲೈಫ್ ಸ್ಟೈಲ್ನಲ್ಲಿ ಯಾಕಂದರೆ ಕಂಪ್ಲೀಟ್ ಆಗಿ ನಿಮ್ಮ ಬಾಡಿನ ನಿಮ್ಮ ಇಮೋಷನ್ಸ್ನ ಓವರ್ ಆಲ್ ಡೆವಲಪ್ಮೆಂಟ್ ಮಾಡಬೇಕು ಅಂದರೆ ಇದೆಲ್ಲ ಮ್ಯಾಟರ್ ಆಗುತ್ತೆ ಐದನೇ ಏರಿಯಾ ಏನಂದರೆ ಪರ್ಸ್ನಲ್ ಅಂದರೆ ವೈಯಕ್ತಿಕ ಅಂತ ಹೇಳ್ತೀವಿ ಪರ್ಸ್ನಲಿ ನೀವು ಹೇಗೆ ಡೆವಲಪ್ ಆಗ್ತಾ ಇದ್ದೀರಾ ಪರ್ಸ್ನಾಲ್ಟಿ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ದಿನ ಇಂಗ್ಲೀಷ್ನಲ್ಲಿ ಅದನ್ನು ಹೇಗೆ ನೀವು ಐಡೆಂಟಿಟಿ ಕ್ರಿಯೇಟ್ ಮಾಡ್ತಾ ಇದ್ದೀರಾ ನ ಹೇಗೆ ಬಿಲ್ಡ್ ಮಾಡ್ತಾ ಇದ್ದೀರಾ ಇದೆಲ್ಲ ಮ್ಯಾಟರ್ ಆಗುತ್ತೆ ಪಾಯಿಂಟ್ ನಂಬರ್ ಒನ್ ನಿಮ್ಮ ಕ್ರಿಯೇಟಿವ್ ಸ್ಕಿಲ್ಸ್ ಹಾಗೂ ಹಾಬೀಸ್ ಹವ್ಯಾಸಗಳನ್ನ ದಯವಿಟ್ಟು ನಿಲ್ಲಿಸಬೇಡಿ ನಿಮ್ಗೆ ಏಜ್ ಎಷ್ಟೇ ಆಗಿರಲಿ ಏನು ಇಷ್ಟ ಇದೆ ನಿಮ್ಮ ಮನಸ್ಸಿಗೆ ಏನು ಖುಷಿ ಕೊಡುತ್ತೆ ಅದನ್ನು ಮಾಡ್ತಾ ಹೋಗಿ ಮತ್ತು ಸೆಲ್ಫ್ ಕೇರ್ ನಿಮ್ಮ ಆರೈಕೆ ನಿಮ್ಮ ಒಂದು ಮೆಂಟಲ್ ಸ್ಟೇಟ್ ಇಮೋಷ್ನಲ್ ಸ್ಟೇಟ್ ಆರೈಕೆನ ಮಾಡೋದನ್ನ ದಯವಿಟ್ಟು ಬಿಡಬೇಡಿ ಇದೆಲ್ಲ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ ಒಂದು ಐಡೆಂಟಿಟಿನ ಕ್ರಿಯೇಟ್ ಮಾಡಬೇಕಾಗತ್ತೆ ಐಡೆಂಟಿಟಿನ ಹೇಗೆ ಕ್ರಿಯೇಟ್ ಮಾಡೋದು ನಂದೇ ಆದ ಒಂದು ಗುರುತನ್ನು ಒಂದು ಛಾಪನ್ನ ಈ ಸೊಸೈಟಿಲಿ ಹೇಗೆ ತರುವುದು ಅಂದರೆ ಒಬ್ಬರನ್ನ ನೋಡಿ ಕಲಿಯೋದ್ರಲ್ಲಿ ಏನು ತಪ್ಪಿಲ್ಲ ಆದರೆ ಒಬ್ಬರನ್ನ ನೋಡಿ ಅವ್ರ ಹಾಗೆ ಕಾಪಿ ಮಾಡೋದು ತಪ್ಪು ಅವರಿಂದ ನೀವೇನಾದರೂ ಕಲಿತಾ ಇದ್ದೀರಾ ಒಳ್ಳೆ ಗುಣಗಳನ್ನ ಕಲಿತಾ ಇದ್ದೀರಾ ಆ್ಯಡ್ ಮಾಡಿ ಆದ್ರೆ ಅವ್ರು ಹಾಗೆ ಆಗ್ಬಿಡ್ತೀನಿ ಅಂತ ದಯವಿಟ್ಟು ಹೋಗ್ಬೇಡಿ ಯಾಕಂದ್ರೆ ಅವಾಗ ನಿಮ್ಮನ್ನ ನೀವೇ ಕಳ್ಕೊಳ್ತೀರಾ ಹಾಗೂ ನಿಮ್ಮ ಐಡೆಂಟಿಟಿನ ಅರ್ಥ ಮಾಡ್ಕೊಳಕ್ ನಿಮ್ಗೆ ತುಂಬಾ ಕಷ್ಟ ಆಗುತ್ತೆ ನೆಕ್ಸ್ಟ್ ಏನಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಸೆಲ್ಫ್ ನಿಮ್ಗೆ ಏನ್ ಬೇಕಿದೆ ನಿಮ್ಗೆ ಏನ್ ಬೇಡ ನೀವ್ ಎಂತ ರಿಲೇಷನ್ಶಿಪ್ ನಲ್ಲಿ ಇದೀರಾ ಅಥವಾ ನೀವೊಂದು ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ಇದೀರಾ ಜನ ನಿಮ್ಗೆ ಎಷ್ಟು ನೋವು ಕೊಡ್ತಾ ಇದಾರೆ ಅಂತ ಜನರ ಜೊತೆನೆ ನೀವು ಬದುಕ್ತಾ ಇದೀರಾ ಇಂಥ ಕ್ವೆಶನ್ಸ್ನೆಲ್ಲ ನೀವು ಟೈಮ್ ಅಲೋನ್ ಸ್ಪೆಂಡ್ ಮಾಡಿದಾಗ ಅರ್ಥ ಮಾಡ್ಕೋಬೇಕು ಹಾಗೂ ನೀವು ಖುಷಿಯಾಗಿದ್ದೀರಾ ಅಂತ ಕ್ವೆಶನ್ ಮಾಡ್ಕೋಬೇಕು ಇದೆಲ್ಲ ಮಾಡಿದಾಗ ಏನಾಗುತ್ತೆ ನಿಮ್ಮ ಪರ್ಸ್ನಲ್ ಗ್ರೋತ್ ಕೂಡ ನಿಧಾನವಾಗಿ ಇನ್ಕ್ರೀಸ್ ಆಗುತ್ತೆ ಒಳ್ಳೆಯ ಕಡೆಗೆ ಯಾವಾಗ ನಿಮ್ಮ ಮನಸ್ಸು ಖುಷಿಯಾಗಿದೆ ಎಲ್ಲ ಕಡೆ ನೀವು ಪಾಸಿಟಿವಿಟಿನ ಸ್ಪ್ರೆಡ್ ಮಾಡ್ತಾ ಹೋಗ್ತೀರಾ ಸೊ ಫೈನಲಿ ನಿಮ್ಗೆ ಏನು ಖುಷಿ ಕೊಡುತ್ತೆ ಅದನ್ನು ಫಾಲೋ ಮಾಡಿ ಹಾಗೂ ಲೈಫ್ ಸ್ಟೈಲ್ನ ಆದಷ್ಟು ಸ್ಟ್ರಾಂಗ್ ಆಗುವಂಥ ವಿಚಾರಗಳಿಗೆ ಮನಸ್ಸನ್ನ ಕೊಡಿ ಅಂತ ಹೇಳ್ತೀನಿ ನೆಕ್ಸ್ಟ್ ಆರನೇ ವಿಚಾರ ಏನಾಗುತ್ತೆ ಅಂದ್ರೆ ಆರನೇ ಏರಿಯಾ ಸ್ಪೇಸ್ ಸ್ಥಳ ನೀವು ಯಾವ ಸ್ಥಳದಲ್ಲಿ ಕೆಲ್ಸ ಮಾಡ್ತಾ ಇದ್ದೀರಾ ಎಂತ ಎನ್ವಾಯನ್ಮೆಂಟ್ ಪರಿಸರದಲ್ಲಿ ನೀವು ಬದುಕ್ತಾ ಇದ್ದೀರಾ ಇದೆಲ್ಲ ಮ್ಯಾಟರ್ ಆಗುತ್ತೆ ಅಂದ್ರೆ ಎಂಥ ಜನರಿದ್ದಾರೆ ನಿಮ್ ಸುತ್ತ ಅವ್ರು ಹೇಗೆ ನಿಮ್ಮನ್ನ ಇನ್ಫ್ಲುಯೆನ್ಸ್ ಮಾಡ್ತಾ ಇದಾರೆ ಕೆಟ್ಟದಾಗಿ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದೀರಾ ಒಳ್ಳೇದಾಗಿ ದಾರಿ ತೋರಿಸ್ತಿದಾರ ಹಾಗೂ ಇದು ವರ್ಕ್ ಪ್ಲೇಸ್ ಅಂತ ಹೇಳ್ತೀವಂದ್ರೆ ನಿಮ್ಮ ಕೆಲಸದ ಜಾಗ ಕೂಡ ನಿಮಗೆ ಖುಷಿ ಕೊಡಬೇಕು ಆ ಎನ್ವಾಯನ್ಮೆಂಟ್ ನಿಮಗೆ ಖುಷಿ ಕೊಡ್ತಾ ಇದೆ ಅಂದರೆ ನಿಮ್ಮ ಮನಸ್ಸು ಕೂಡ ಶಾಂತವಾಗಿರುತ್ತೆ ಎಕ್ಸಾಂಪಲ್ ನಿಮ್ಮ ನೀವು ಕೆಲಸದಲ್ಲಿ ಯಾವಾಗಲೂ ಒಂದು ರೀತಿಯಾಗಿ ನಿಮ್ಮ ಬಾಸ್ ಆಗಿರ್ಬೋದು ಅಥವಾ ನಿಮ್ಮ ಕೋ ವರ್ಕರ್ಸ್ ಆಗಿರ್ಬೋದು ಜಗಳ ಆಡ್ತಿದ್ರೆ ಅಥವಾ ನಿಮ್ಗೆ ಯಾವಾಗಲೂ ನೋಯಿಸ್ತಿದ್ರೆ ಈ ಒಂದು ಸ್ಥಳ ನಿಮಗೆ ಆರೋಗ್ಯಕರವಾಗ ವಾಗುವುದಿಲ್ಲ ಅದೇ ಮನೇಲೂ ಕೂಡ ನೀವು ಮನೆಗೆ ಬಂದ ತಕ್ಷಣ ಮನೇಲಿ ಜಗಳ ಆಡ್ತಾ ಇದ್ದಾರೆ ಅಥವಾ ನಿಮ್ಮನ್ನೇ ನೋಡಿ ಕೋಪವಾಗಿರ್ತಾರೆ ಅಥವಾ ನೀವೇ ಯಾವಾಗಲೂ ಕೋಪ ಮಾಡ್ಕೊಳ್ತಿರ್ತೀರಾ ಅಂದ್ರೂ ಕೂಡ ಈ ಪರಿಸರ ನಿಮಗೆ ಏಳಿಗೆ ಕೊಡುವುದಿಲ್ಲ ಅಂತ ಹೇಳ್ತೀನಿ ಸೊ ಆದಷ್ಟು ನಿಮ್ಮ ಎನ್ವಾಯರ್ಮೆಂಟ್ ಪರ್ಸ್ನಲ್ ಸ್ಪೇಸ್ ಎನ್ವಾಯನ್ಮೆಂಟ್ನ ಹೆಲ್ದಿಯಾಗಿ ಇಡುವುದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ ಅಕಸ್ಮಾತ್ ನಿಮಗೆ ಆ ಜಾಗದಿಂದ ಹೊರಗೆ ಹೋಗೋಕೆ ಸಾಧ್ಯ ಇದೆ ಅಂದ್ರೆ ದಯವಿಟ್ಟು ಆ ಕೆಲಸ ಮಾಡಿ ಎಕ್ಸಾಂಪಲ್ ಆ ಕೆಲಸ ಬಿಟ್ಟರೆ ನಿಮ್ಗೆ ಖುಷಿ ಕೊಡುತ್ತೆ ಹಾಗೂ ಮುಂದೆ ಒಳ್ಳೆ ಕೆಲಸ ಸಿಗುತ್ತೆ ಅನ್ನೋ ಭರವಸೆ ನಿಮ್ಗಿದೆ ಅಂದ್ರೆ ದಯವಿಟ್ಟು ಬಿಡಿ ಫೈನಲ್ ಆಗಿ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಖುಷಿ ಮ್ಯಾಟರ್ ಆಗುತ್ತೆ ನಿಮ್ಮ ತನ ಕೂಡ ತುಂಬಾ ತುಂಬಾ ಸ್ಟ್ರಾಂಗ್ ಆಗಿ ಹೋಗ್ತಾ ಇರಬೇಕು ಬೆಳೆದಷ್ಟು ನೀವು ಜ್ಞಾನವನ್ನ ಹರಡಬೇಕು ಹಾಗೂ ತಗೋಬೇಕು ಅಂತ ಹೇಳ್ತೇನೆ ಏಳನೇ ಏರಿಯಾ ಏನಾಗುತ್ತೆ ಅಂದ್ರೆ ಅದು ಹಣಕಾಸಿನ ವ್ಯವಹಾರ ಅಂದ್ರೆ ಫೈನಾನ್ಷಿಯಲ್ ಮ್ಯಾಟರ್ಸ್ ಅಂತ ಹೇಳ್ತೀವಿ ನೀವು ಹಣಕಾಸಿನ ವಿಚಾರದಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿದ್ದೀರಾ ಅನ್ನೋದು ಕೂಡ ನಿಮ್ಮ ಓವರ್ ಆಲ್ ಡೆವಲಪ್ಮೆಂಟ್ಗೆ ಒಳ್ಳೇದು ಸೆಲ್ಫ್ ಕೇರ್ಗೆ ಕೂಡ ಇದು ಇಂಪಾರ್ಟೆಂಟ್ ಆಗುತ್ತೆ ಸೇವಿಂಗ್ಸ್ ಎಷ್ಟಿದೆ ಬಡ್ಜೆಟ್ ಮಾಡ್ತಾ ಇದ್ದೀರಾ ಓವ್ ಅಂದರೆ ಇಯರ್ಲಿ ಬಡ್ಜೆಟ್ ನಮ್ಮ ಗವರ್ಮೆಂಟ್ ಮಾಡುತ್ತೆ ಅದೆಲ್ಲ ಮಾಡಿದಾಗ ನಿಮ್ಮ ನಿಮ್ಮ ಲೈಫ್ ಸ್ಟೈಲ್ನಲ್ಲೂ ನಿಮ್ಮ ಫ್ಯಾಮಿಲಿ ಮ್ಯಾಟರ್ಸ್ನಲ್ಲೂ ಒಂದು ಬಡ್ಜೆಟ್ನ ತರಬೇಕಾಗುತ್ತೆ ಮನಿ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ ಒಬ್ಬರು ತುಂಬ ದುಡ್ಡು ಖರ್ಚು ಮಾಡ್ತಿರ್ತಾರೆ ಒಬ್ಬೊಬ್ರು ದುಡ್ಡೇ ಖರ್ಚು ಮಾಡೋದಿಲ್ಲ ಒಬ್ಬೊಬ್ರಂತೂ ಎಲ್ಲ ಎಲ್ಲಾ ಎಲ್ಲಾ ಕಡೆ ಸಾಲ ಮಾಡುವಂತಹ ಒಂದು ಅಭ್ಯಾಸ ಇರುತ್ತೆ ಅವ್ರಿಗೆ ಅದನ್ನ ತೀರ್ಸಕ್ ತುಂಬಾ ಕಷ್ಟ ಅದು ಕೂಡ ಅವ್ರ ಮೆಂಟಲ್ ಸ್ಟ್ರೆಸ್ಗೆ ಒಳಗಾಗ್ತಾ ಹೋಗ್ತಾರೆ ಆದಷ್ಟು ಮನಿನ ಅರ್ಥ ಮಾಡಿಕೊಂಡು ಲಾಜಿಕಲ್ ಆಗಿ ಕ್ರಿಟಿಕಲ್ ಆಗಿ ಹಾಗೂ ಡಿಸಿಷನ್ಸ್ನೆಲ್ಲ ಕರೆಕ್ಟಾಗಿ ತಗೊಳ್ಳಿ ಹಣಕಾಸಿನ ವಿಚಾರದಲ್ಲಿ ಪೇಯಿಂಗ್ ಬಿಲ್ಸ್ ಟೈಮಿಗೆ ಸರಿಯಾಗಿ ಬಿಲ್ಗಳನ್ನ ನೀವು ಪೇ ಮಾಡಿಬಿಟ್ರೆ ಎಕ್ಸಾಂಪಲ್ ನಿಮ್ಮ ಬಾಡಿಗೆ ನಿಮ್ಮ ಮನೆ ಬಾಡಿಗೆ ಕಟ್ಟೋದಾಗಿರ್ಬೋದು ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟೋದಾಗಿರ್ಬೋದು ವಾಟರ್ ಬಿಲ್ ಕಟ್ಟೋದಾಗಿರ್ಬೋದು ಬಿಲ್ಸ್ನ ನೀವು ಕರೆಕ್ಟಾಗಿ ಪೇ ಮಾಡಿಬಿಟ್ರೆ ಆ ತಿಂಗಳು ನಿಮಗೆ ಆ ಉಳಿದ ದಿನಗಳು ನೆಮ್ಮದಿ ಕೊಡುತ್ತೆ ಅದೇ ನೀವು ನಾಳೆ ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ದುಡ್ಡಿನ ವಿಚಾರದಲ್ಲಿ ತುಂಬಾ ಫ್ಲೋ ನೆಗೆಟಿವ್ ಆಗಿ ಹೋಗ್ತಾ ಇದ್ರೆ ನಿಮ್ಗೆ ಅದೇ ತುಂಬಾನೇ ಒಂದ್ ರೀತಿಯಾಗಿ ಇಮೋಷ್ನಲಿ ವೀಕ್ ಆಗ್ತೀರಾ ಹಾಗೂ ಮೆಂಟಲಿ ಫಿಸಿಕಲಿ ಕೂಡ ತುಂಬಾ ನೋವಿನ ಅನುಭವಿಸ್ತಾ ಹೋಗ್ತೀರಾ ಸೊ ಆದಷ್ಟು ಬಿಲ್ಸ್ ವಿಚಾರದಲ್ಲೂ ಕೂಡ ಗಮನ ಹರಿಸಿ ಮತ್ತು ಸಾಲನ ಹಾಗೆ ಮಾಡ್ಬಿಡ್ಬೇಡಿ ಕ್ರೆಡಿಟ್ ಕಾರ್ಡ್ ಇದೆ ಯಾರೋ ಸಾಲ ಕೊಡ್ತಾರೆ ತೊಗೊಂಡ್ಬಿಡೋಣ ಅಂತ ತಗೋಬೇಡಿ ಸಾಲ ತಗೊಂಡ್ಮೇಲೆ ಇದನ್ನ ನಾನು ತೀರ್ಸೋಕೆ ಆಗುತ್ತಾ ಅನ್ನೋ ಯೋಚನೆ ಮಾಡಿ ನಾ ಎಂಟನೇ ವಿಚಾರ ಏನಾಗುತ್ತೆ ಎಂಟನೇ ಏರಿಯಾ ಅನ್ನೋದು ಕೆಲಸ ಅಂದ್ರೆ ವರ್ಕ್ ಅಲ್ಲಿ ಹೇಗೆ ನೀವು ಜೀವನ ಸಾಗಿಸ್ತಾ ಇದ್ದೀರಾ ಏಕಂದ್ರೆ ಮನುಷ್ಯನಾದವನು ಈಗ ನಾರ್ಮಲ್ ಆಗಿ ವರ್ಕ್ ಮಾಡೋದು ಎಂಟು ಗಂಟೆಗಳು ಒಂದು ಕಡೆ ಕೆಲಸ ಮಾಡ್ತಾನೆ ಅಕಸ್ಮಾತ್ ಯಾರು ಯಾರಿಗಾದ್ರು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಐ ಟಿ ಕಡೆ ಕಂಪನೀಸ್ ಆಫೀಸಸ್ ಇಲ್ಲೆಲ್ಲ ಕೆಲಸ ಮಾಡೋರು ಎಂಟು ಗಂಟೆ ರಫ್ಲಿ ಕೆಲಸ ಮಾಡ್ತಿರ್ತಾರೆ ಓವರ್ ಟೈಮ್ ಕೂಡ ಮಾಡ್ತಿರ್ತಾರೆ ಇಂಥ ಜಾಗದಲ್ಲಿ ಯಾವ ರೀತಿಯಾದ ಒಂದು ಎನ್ವೈರ್ಮೆಂಟ್ನ ಆತ ಅಥವಾ ಆಕೆ ಅನುಭವಿಸ್ತಿದ್ದಾರೆ ಅನ್ನೋದು ತುಂಬಾ ತುಂಬಾ ಮ್ಯಾಟರ್ ಆಗುತ್ತೆ ಹಾಗೂ ಬಿಸ್ನೆಸ್ ಬಿಸ್ನೆಸ್ ಮಾಡೋರು ಕೂಡ ಇದನ್ನು ಅರ್ಥ ಮಾಡ್ಕೋಬೇಕು ವರ್ಕ್ ಏರಿಯಾ ಹೇಗಿದೆ ಅಂತ ಪಾಯಿಂಟ್ ನಂಬರ್ ಒನ್ ಟೈಮ್ ಮ್ಯಾನೇಜ್ಮೆಂಟ್ ನೀವು ಕರೆಕ್ಟಾಗಿ ನಿಮ್ಮ ಟೈಮ್ನ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ನಿಮ್ಮ ಪರ್ಸ್ನಲ್ ಟೈಮ್ ಕೊಡ್ತಾ ಇದ್ದೀರಾ ವರ್ಕ್ ರಿಲೇಟೆಡ್ ಅಂದರೆ ಒಬ್ಬೊಬ್ರು ಏನು ಮಾಡಿಬಿಡ್ತಾರೆ ಕೆಲ್ಸದ ಪ್ರಾಬ್ಲಮ್ಸ್ನೆಲ್ಲ ಮನೆಗೆ ತೊಗೊಂಡು ಹೋಗ್ತಾರೆ ಮನೆ ಪ್ರಾಬ್ಲಮ್ಸ್ನೆಲ್ಲ ಕೆಲಸಕ್ಕೆ ತೊಗೊಂಡು ಹೋಗಿ ತಲೆ ಕೆಡಿಸ್ಕೊಳ್ತಾರೆ ಇದನ್ನೆಲ್ಲ ಮಾಡಬಾರ್ದು ಸೊ ಎಥಿಕಲಿ ದೇ ಹ್ಯಾವ್ ಟು ಬಿ ವೆರಿ ವೆರಿ ಸ್ಟ್ರಿಕ್ಟ್ ಹಾಗೂ ವರ್ಕ್ ಬೌಂಡ್ರೀಸ್ ಅಂತ ಹೇಳ್ತೀವಿ ಒಬ್ಬೊಬ್ರು ಏನ್ ಮಾಡ್ಬಿಡ್ತಾರೆ ಬೌಂಡ್ರೀಸ್ ನ ಮೀರ್ ಬಿಟ್ಟು ಒಂದೊಂದ್ಸಲ ಅಫೈರ್ಸ್ ಕೆಲಸದ ಕೆಲ್ಸದ ಜಾಗದಲ್ಲಿ ಅಫೈರ್ಗಳು ಇಟ್ಕೊಂಡ್ ಬಿಡ್ತಾರೆ ಹಾಗೂ ಅತಿಯಾದ ನಂಬಿಕೆಗಳನ್ನೂ ಇಟ್ಕೊಂಡ್ಬಿಡ್ತಾರೆ ಇದೆಲ್ಲ ನೆಗೆಟಿವಿಟಿಗೆ ನಿಮ್ಮನ್ನ ಟ್ರ್ಯಾಪ್ ಮಾಡ್ತಾ ಹೋಗುತ್ತೆ ಆದಷ್ಟು ಹುಷಾರಾಗಿರಿ ಯಾವುದೇ ರೀತಿಯಾದ ಅನ್ನೆಥಿಕಲ್ ಪ್ರಾಬ್ಲಮ್ಸ್ಗೆಲ್ಲ ಒಳಗಾಗಬೇಡಿ ನಿಮಗೆ ಗೊತ್ತಿದೆ ರೂಲ್ಸ್ ಏನಿರುತ್ತೆ ಕೆಲಸದಲ್ಲಿರುವಾಗ ಎಂಥ ಎಂಥ ರೂಲ್ಸ್ನ ನೀವು ಫಾಲೋ ಮಾಡಬೇಕು ಎಷ್ಟು ನಿಷ್ಠೆಯಿಂದ ಇರಬೇಕು ಅಂತ ಸೊ ಅದನ್ನೆಲ್ಲ ಆದಷ್ಟು ನಿಮ್ಮ ಲೈಫ್ ಸ್ಟೈಲ್ಗೆ ತೊಗೊಂಡು ಬನ್ನಿ ಪಾಸಿಟಿವ್ನೆಸ್ ಆದಷ್ಟು ಒಳ್ಳೊಳ್ಳೆ ವಿಚಾರಗಳ ಕಡೆ ಗಮನ ಹರಿಸಿ ಹಾಗೂ ಕಲಿತಾನೆ ಇರಬೇಕು ನೀವು ಕೆಲಸ ಮಾಡ್ತಾ ಇದ್ದೀರಾ ಕಲಿಯೋದಂತೂ ನೆವರ್ ಎಂಡಿಂಗ್ ಪ್ರೋಸೆಸ್ ಆ ಆ ಒಂದು ಫೀಲ್ಡ್ ನಲ್ಲಿ ನೀವೇನು ಕೆಲಸ ಮಾಡ್ತಾ ಇದ್ದೀರಾ ಆದಷ್ಟು ಜ್ಞಾನವನ್ನ ಬೆಳೆಸ್ತಾ ಹೋಗಿ ಅಪ್ಡೇಟ್ ಆಗ್ತಾ ಬನ್ನಿ ಮತ್ತು ಬ್ರೇಕ್ ಟೈಮ್ ಅಂತ ಹೇಳ್ತೀವಿ ಅಂದ್ರೆ ಎಂಟು ಗಂಟೆನೂ ಒಬ್ಬ ಮನುಷ್ಯ ಕೆಲಸ ಮಾಡೋಕ್ಕಾಗಲ್ಲ ಸೊ ಆಗಾಗ ಸ್ವಲ್ಪ ಬ್ರೇಕ್ಸ್ ತಗೋಬೇಕಾಗುತ್ತೆ ಇದರಿಂದ ಸ್ವಲ್ಪ ಮಟ್ಟಿಗೆ ಸ್ಟ್ರೆಸ್ ಕಮ್ಮಿ ಆಗುತ್ತೆ ಹಾಗೂ ಸ್ಟ್ರೆಚಿಂಗ್ ಎಕ್ಸಸೈಸ್ನ ಕೆಲಸದ ಜಾಗದಲ್ಲಿ ಸ್ವಲ್ಪ ಮಾಡಿ ಬಾಡಿಗೆ ರಿಲ್ಯಾಕ್ಸೇಷನ್ ಕೊಡಿ ನೀವು ಯಾವಾಗ ತುಂಬ ಕೆಲಸ ಮಾಡ್ತಾ ಇದ್ದೀನಿ ಅನಿಸುತ್ತೆ ಆ ಟೈಮ್ನಲ್ಲಿ ಸ್ವ ನೀವು ನಿಧಾನವಾಗಿ ಮಾಡಿ ದಟ್ಸ್ ಓಕೆ ಅದರರ್ಥ ಎಲ್ಲಾನು ನಾನೇ ಮಾಡಿಬಿಡ್ತೀನಿ ಅಂತ ಮತ್ತೆ ಒತ್ತಡಕ್ಕೆ ಒಳಗಾಗ್ಬಿಡಿ ಆದಷ್ಟು ನಿಮ್ಮತನವನ್ನು ಹರಡ್ತಾ ಹೋಗ್ಬೇಕಾಗುತ್ತೆ ಒಂದು ಕೆಲಸದಲ್ಲಿರುವಾಗ ಹಾಗೂ ನಿಮ್ಮನ್ನ ನೀವು ಕೇರ್ ಮಾಡೋದು ತುಂಬಾ ತುಂಬಾ ಅವಶ್ಯಕತೆ ಇದೆ ಅಂತ ಹೇಳ್ತೀನಿ ಸೊ ಫೈನಲಿ ಇಟ್ಸ್ ಆಲ್ ಅಬೌಟ್ ಯು ಹೌ ವೆಲ್ ಯು ಆರ್ ಅಂಡ್ ಹೌ ಹ್ಯಾಪಿ ಯು ಆರ್ ಅಂಡ್ ಹೌ ಪಾಸಿಟಿವ್ ಯು ಆರ್ ನೀವು ಖುಷಿಯಾಗಿದ್ದೀರಾ ಒಳ್ಳೆ ಎನರ್ಜಿನ ಹರಡ್ತೀರಾ ನೀವು ಖುಷಿಯಾಗಿಲ್ವಾ ಕೆಟ್ಟ ಎನರ್ಜಿನ ಹರಡ್ತೀರಾ ಫೈನಲ್ ಆಗಿ ಯು ಹ್ಯಾವ್ ಟು ಟೇಕ್ ಇನಿಷಿಯೇಟಿವ್ಸ್ ರೆಸ್ಪಾನ್ಸಿಬಿಲಿಟೀಸ್ ಅಂದ್ರೆ ಜವಾಬ್ದಾರಿಗಳನ್ನ ತಗೋಬೇಕಾಗತ್ತೆ ತಪ್ಪು ನಡೆದಿದ್ದ ತಕ್ಷಣ ಬೇರೆಯವ್ರ ಮೇಲೆ ಹಾಕೋದಲ್ಲ ಒಳ್ಳೇದು ನಡೆದ ತಕ್ಷಣ ನನ್ನ ಮೇಲೆ ನನ್ನಿಂದ ಆಯಿತು ಅನ್ನೋದಲ್ಲ ಆದಷ್ಟು ರೂಲ್ಸ್ನ ಫಾಲೋ ಮಾಡಿ ವ್ಯಾಲ್ಯೂ ಸಿಸ್ಟಮ್ನ ಸ್ಟ್ರಾಂಗ್ ಮಾಡಿ ಇದೆಲ್ಲ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಯಾಕೆ ಅಂದರೆ ಇದನ್ನೆಲ್ಲ ನಾವು ಮರೀತಾ ಇದೀವಿ ನಮಗೆ ಗೊತ್ತಿದೆ ಇಲ್ಲಿ ನಾನು ಪಾಡ್ಕಾಸ್ಟ್ ಮಾಡ್ತಿರ್ತೀನಿ ಅದರರ್ಥ ನನಗೆಲ್ಲ ಗೊತ್ತಿದೆ ಅಂತ ಅಲ್ಲ ನಿಮಗೆ ಗೊತ್ತಿದೆ ಈ ವಿಚಾರಗಳೆಲ್ಲ ಗೊತ್ತಿರುತ್ತೆ ಆದ್ರೂ ನೀವು ಇದನ್ನ ಲೈಫ್ನಲ್ಲಿ ಅಳವಡಿಸಕ್ಕೆ ತುಂಬಾ ಕಷ್ಟ ಪಡ್ತಿರ್ತೀರಾ ಇಂಥ ವಿಚಾರಗಳನ್ನೆಲ್ಲ ನಾವು ಮತ್ತ ಮತ್ತೆ ಕೇಳಬೇಕಾಗತ್ತೆ ಹಾಗೂ ಹಾ ಇದನ್ನ ನಾನು ಮಾಡ್ಬೇಕು ಇದನ್ನೊಬ್ರು ಹೇಳ್ತಾ ಇದಾರೆ ಅಂತ ಅರ್ಥ ಮಾಡಿಕೊಂಡು ನೀವು ನಿಮ್ಮ ಲೈಫ್ನಲ್ಲಿ ಅಳವಡಿಸ್ದಾಗ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ ಪಾಸಿಟಿವ್ ಆಗಿ ಚೇಂಜ್ ಆಗುತ್ತೆ ಯಾಕಂದ್ರೆ ನಾವು ಎಷ್ಟೋ ಸಲ ಮನುಷ್ಯನ ಜ್ಞಾನ ಹೇಗಿರುತ್ತೆ ಅಂದರೆ ಕೆಟ್ಟದಕ್ಕೆ ಈಸಿಯಾಗಿ ಟ್ರ್ಯಾಪ್ ಆಗ್ಬಿಡ್ತೀವಿ ಅಂದ್ರೆ ಕೆಟ್ಟದ್ದು ಏನಾರು ಹೇಳ್ಬಿಟ್ರೆ ಒಬ್ರು ಆ ಟ್ರೈ ಮಾಡೋದ್ರಲ್ಲಿ ಏನಿದೆ ರಿಸ್ಕ್ ತಗೊಳ್ಳೋದ್ರಲ್ಲಿ ಏನಿದೆ ಅಂತ ಮಾಡ್ಬಿಡ್ತೀವಿ ಅದೇ ಒಂದು ಒಳ್ಳೆ ವಿಚಾರ ನಮಗೆ ಗೊತ್ತಿರುತ್ತೆ ಹೀಗೆ ಮಾಡಿದ್ರೆ ನಾವು ಉದ್ದಾರ ಆಗ್ತೀವಿ ಹೀಗೆ ಮಾಡಿದ್ರೆ ಹೀಗೆ ನಡ್ಕೊಂಡ್ರೆ ನಮ್ಗೆಲ್ಲ ಒಳ್ಳೇದಾಗುತ್ತೆ ಅಂತ ಆದ್ರೆ ಅದನ್ನ ನಾವು ಮಾಡಕ್ ಹೋಗಲ್ಲ ಯಾಕೆ ಅಂದ್ರೆ ನಮ್ಗೆ ಕೆಟ್ಟದ್ದು ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಅದೇ ಒಳ್ಳೆ ವಿಚಾರಗಳು ಟೈಮ್ ತಗೊಳ್ತೀವಿ ಮಾಡ್ಬೇಕಾ ಬೇಡವಾ ಅಂತ ಥಿಂಕ್ ಮಾಡ್ತಾ ಹೋಗ್ತೀವಿ ಸೊ ಆ ಟೈಮ್ನಲ್ಲಿ ಇಂಥ ಪಾಡ್ಕ್ಯಾಸ್ಟ್ನ ಕೇಳೋದೇ ಆಗಿರ್ಬೋದು ಅಥವಾ ವಿಡಿಯೋಸ್ ಒಳ್ಳೊಳ್ಳೆ ವೀಡಿಯೋಸ್ನ ನೋಡೋದ್ರಿಂದ ನಿಮಗೆ ಅದೊಂದು ರೀತಿಯಾಗಿ ಕಾನ್ಷಿಯಸ್ಲಿ ಎಚ್ಚರಿಕೆ ಕೊಡುತ್ತೆ ಇಲ್ಲ ಈ ದಾರಿಲೇ ಇರಬೇಕು ಅಂತ ಯಾಕಂದ್ರೆ ನಾವು ಈಸಿಯಾಗಿ ಕ್ಯಾರಿ ಆಗಿಬಿಡ್ತೀವಿ ಕ್ಯಾರಿಡವಿ ಅಂತ ಹೇಳ್ತೀವಿ ಕೆಟ್ಟ ಕೆಟ್ಟ ವಿಚಾರಗಳಿಗೆ ಮನಸ್ಸನ್ನ ಕೊಟ್ಬಿಡ್ತೀವಿ ಗೊತ್ತಿರುತ್ತೆ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ ಆಗುತ್ತೆ ಅಂತ ಆದ್ರೂ ಮಾಡ್ತಾ ಹೋಗ್ತೀವಿ ಇವಾಗಿರುವಂತ ಪ್ರೆಸೆಂಟ್ ಸಿನಾರಿಯೋ ಹೇಗಿದೆ ಅಂದ್ರೆ ನಾವು ಕೆಟ್ಟ ವಿಚಾರಗಳಿಗೆ ತುಂಬ ವೀಕ್ ಆಗಿ ನಮ್ಮನ್ನ ನಾವೇ ತಳ್ತಾ ಹೋಗ್ತಾ ಇದೀವಿ ಗೊತ್ತಿದೆ ಸರಿ ಇಲ್ಲ ಅಂತ ಆದ್ರೂ ಮಾಡ್ತೀವಿ ಸೊ ಅದನ್ನೆಲ್ಲ ನಾವು ಅಂಥ ಪ್ರಾಬ್ಲಮ್ಸ್ ಇಂದ ಆಚೆ ಬರಬೇಕು ಅಂದರೆ ಆದಷ್ಟು ನಮ್ಮ ವೈರಿಂಗ್ ಅಂತ ಹೇಳ್ತೀವಿ ಅಂದರೆ ಮಾನಸಿಕವಾಗಿ ವೈರಿಂಗ್ ಕೂಡ ನಾವು ಕರೆಕ್ಟಾಗಿ ಹಾಕ್ಬೇಕಾಗತ್ತೆ ನಮ್ಮ ಬಾಡಿನ ಹಾಗೂ ನಮ್ಮ ಥಾಟ್ಸ್ನ ಎಲ್ಲ ಒಂದು ಒಂದು ಬ್ಯಾಲೆನ್ಸ್ಡ್ ಸ್ಟೇ ಸ್ಟೇಟಿಗೆ ತರಬೇಕಾಗತ್ತೆ ಮತ್ತು ನಿಮಗೆ ಇನ್ನೇನಾದ್ರೂ ನಾನು ಸಜೆಸ್ಟ್ ಮಾಡೋದಿದೆ ಅಂದ್ರೆ ಇನ್ನೇನಾದ್ರು ಟಾಪಿಕ್ಸ್ ಬಗ್ಗೆ ನಾನು ಮಾತಾಡಬೇಕು ಅಂದಿದ್ರು ಕೂಡ ನೀವು ನನಗೆ ಇಲ್ಲಿ ಕಮೆಂಟ್ನಲ್ಲಿ ಹಾಕ್ಬೇಕಾಗುತ್ತೆ ಮತ್ತು ನಿಮಗೆ ಪಾಡ್ಕಾಸ್ಟ್ ಎಷ್ಟು ಹೆಲ್ಪ್ ಆಗ್ತಾ ಇದೆ ಇದರಿಂದ ನಿಮ್ ಲೈಫ್ ಏನಾದ್ರೂ ಚೇಂಜ್ ಆಗ್ತಾ ಇದೆಯಾ ಇದರಿಂದ ನಿಮ್ಗೆ ಏನಾದರೂ ಒಂದು ಪಾಸಿಟಿವ್ ಚೇಂಜ್ ಆಗ್ತಾ ಇದ್ರು ಕೂಡ ಅದನ್ನ ದಯವಿಟ್ಟು ಕಮೆಂಟ್ನಲ್ಲಿ ಬರೆದು ತಿಳಿಸಿ ಯಾಕೆಂದ್ರೆ ಇದು ಒಂದು ಫೀಡ್ಬ್ಯಾಕ್ ತರ ಫೀಡ್ಬ್ಯಾಕ್ ಕೊಟ್ಟಷ್ಟು ಪ್ರೋಗ್ರೆಸ್ ಆಗ್ತೀವಿ ಹಾಗೂ ಏನೇನು ಅಪ್ಡೇಟ್ ಮಾಡಬೇಕಾಗುತ್ತೆ ಅದೆಲ್ಲ ಮಾಡೋಕ್ಕೂ ಕೂಡ ಸಾಧ್ಯ ಆಗುತ್ತೆ ನಿಮಗೆ ಯಾವ ಯಾವ ರೀತಿಯಾದ ವಿಡಿಯೋಸ್ ಬೇಕಾಗಿದೆ ಅಂತ ಕೂಡ ನೀವು ಸಜೆಸ್ಟ್ ಮಾಡಬೇಕಾಗತ್ತೆ ಯಾಕೆಂದ್ರೆ ನಾನು ಹೇಳಿದಾಗ ಇದು ಒನ್ ವೇ ಕಮ್ಯುನಿಕೇಷನ್ ಆಗಬಾರ್ದು ನಾನು ಒಬ್ಬಳೇ ಮಾತಾಡ್ತಿದ್ದೀನಿ ಅಂತ ಆಗಬಾರ್ದು ನಿಮ್ಮ ಒಂದು ಏನಿದೆ ಮನಸ್ಸಿನಲ್ಲಿ ಅದನ್ನ ಇಲ್ಲಿ ಪ್ಲಾಟ್ಫಾರ್ಮ್ ಈ ಪ್ಲಾಟ್ಫಾರ್ಮ್ ಈ ಕಮೆಂಟ್ ಕಡೆ ಹಾಕಿದಾಗ ಒಂದು ಒಳ್ಳೆಯ ವಿಚಾರದ ಬಗ್ಗೆ ಡಿಸ್ಕಷನ್ ನಡೆಯುತ್ತೆ ಹಾಗೂ ನಿಮ್ಗೇನಾದ್ರೂ ಮತ್ತೆ ಈ ಪಾಡ್ಕಾಸ್ಟ್ ಏನೋ ನಾನು ಮಿಸ್ ಮಾಡಿದ್ದೀನಿ ಆ್ಯಡ್ ಮಾಡಬೇಕಿತ್ತು ಅಂದ್ರೂ ಕೂಡ ಪಾಯಿಂಟ್ಸ್ನ ಆ್ಯಡ್ ಮಾಡಿ ಅದು ಕೂಡ ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ ಹಾಗೂ ನನಗೂ ಕೂಡ ಹೆಲ್ಪ್ ಆಗುತ್ತೆ ಇಲ್ಲಿ ನಾನು ಕಲಿತಾ ಬರ್ತಾ ಇದೀನಿ ನನಗೂ ಒಳ್ಳೇದಾಗ್ತಾ ಇದೆ ಅಂತ ಹೇಳ್ತಾ ಇದೀನಿ ನಾನು ಯಾವಾಗ ಓದ್ತೀನಿ ನಾನು ನಿಮ್ಮ ಹತ್ರ ಅದನ್ನ ಶೇರ್ ಮಾಡ್ತೀನಿ ಹಾಗೂ ನೀವೇನು ಓದ್ತೀರಾ ಇಲ್ಲಿ ಶೇರ್ ಮಾಡಿದಾಗ ನಾನು ಕಲಿತೀನಿ ನಾನು ಬೆಳಿತೀನಿ ಅಂತ ಹೇಳ್ತೇನೆ ಎನಿ ಹಾವ್ ವಿತ್ಸ್ ಆಲ್ ಗುಡ್ ಫಾರ್ ಅಸ್ ನಾವು ನಾವು ಹುಷ್ ಹುಷಾರಾಗಿರಬೇಕು ಹಾಗೂ ನಮ್ಮ ಲೈಫ್ ಸ್ಟೈಲ್ನ ಒಳ್ಳೆ ಕಡೆಗೆ ಹಾಕಬೇಕು ಅಂತ ಹೇಳ್ತೇನೆ ನಮಸ್ಕಾರ